ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ದೇವರ ಮಹಾಕೃಪೆಯಿಂದ ದೇವರು ನಮ್ಮ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನ ಎನಿಸಿ ಈ ಒಂದು ದಿನದಲ್ಲಿ ನಮ್ಮನ್ನು ಇಲ್ಲಿ ಕೂಡಿಸಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಧ್ಯಾನಿಸುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ದಿನದ ನಮ್ಮ ಒಂದು ಪಾಠ ಯಾವುದಾಗಿದೆ ಅಂತ ನೋಡಿದ್ರೆ

ಅಧ್ಯಾಯ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವ ಅವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದೇ ಅವಶ್ಯ ಅಲ್ವಾ ಈ ಒಂದು ಪಾಠವನ್ನು ಪ್ರಾರಂಭ ಮಾಡುತ್ತೆ ಅದರ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳ್ಳಿಗೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಹಾಗಾಗಿ ಈ ಒಂದು ಭಾಗವನ್ನ ದೇವ್ರ ಮಕ್ಕಳು ನಾವು ಇಲ್ಲಿ ಧ್ಯಾನಿಸುವಂತ ಮುಖ್ಯವಾದ ಒಂದು ಅವಶ್ಯಕತೆ ಏನಪ್ಪಾ ಅಂದ್ರೆ ಈ ಇಬ್ರಿದವರಿಗೆ ಬರೆದಂತ ಪತ್ರಿಕೆ ಪೂರ್ತಿ ಯಾವ ಒಂದು ವಿಷಯವನ್ನ ಮಾತಾಡ್ತಿದೆ ಅಂದ್ರೆ ನಮ್ಗೆ ಗೊತ್ತಿದೆ ನಂಬಿಕೆ ನಂಬಿಕೆ ಅನ್ನುವಂತ ವಿಷಯ ಹೇಗೆ ನಂಬಿಕಸ್ಥ ವೀರರಿಗೆ ತುಂಬಾ ಮುಖ್ಯವಾಗಿತ್ತೋ ಹಾಗೆ ದೇವರ ಮಕ್ಕಳು ಅದನ್ನ ನಮಗೆ ತುಂಬಾ ಮುಖ್ಯವಾಗಿದೆ ಅದಕ್ಕಿಂತ ಹೆಚ್ಚಾದ ಪ್ರಾಮುಖ್ಯತೆ ನಮಗಿದೆ ಯಾಕಂದ್ರೆ ಅಂದಿನ ದಿನಗಳನ್ನ ನೀವು ತಗೊಂಡಾಗ ಅವ್ರಿಗೆ ಕೆಲವೊಂದು ವಿಷಯಗಳನ್ನ ಅವ್ರ ಮುಂದೆ ಮಾತಾಡ್ತಿದ್ರು ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ರು ಆದ್ರೂ ಕೂಡ ಆ ಒಂದು ವಿಷಯಗಳು ಆ ಒಂದು ಯಾವ ಒಂದು ವಿಷಯವನ್ನ ದೇವ್ರವ್ರಿಗೆ ಹೇಳಿದ್ರು ಯಾವ ಒಂದು ಕಾರ್ಯವನ್ನು ಹೇಳಿದ್ರು ಅದ್ರ ಬಗ್ಗೆ ಅವ್ರು ತೋರಿಸಿದ ನಂಬಿಕೆ ನಾವು ಸ್ಟಡಿ ಮಾಡಿದಾಗ ತುಂಬಾ ಅದ್ಭುತವಾದ ವಿಷಯಗಳನ್ನ ನಾವು ನೋಡಬಹುದು ಅದನ್ನೇ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈಗ ತಾನೇ ಸ್ಟಾರ್ಟ್ ಆಗ್ತಿದೆ ಆ ವಿಷಯಗಳು ಅಲ್ವಾ ಈಗ ಆ ನಂತರ ನಷ್ಟ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೋಹ ಅಬ್ರಹ್ಮಿ ಇವರೆಲ್ಲರನ್ನು ಕೂಡ ಏನ್ ಮಾಡ್ತೀವಿ ಹಾಗಾಗಿ ನಾವು ಗಮನಿಸಬೇಕಾದಂತ ಒಂದ್ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ನಾವು ಗಮನಿಸ್ಬೇಕಾದಂತ ಒಂದ್ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಒಂದ್ ನಿಮಿಷ ಒಂದೇ ನಿಮಿಷ ಪ್ರೀತಿ ಸಾವಿರ ಒಂದೇ ನಿಮಿಷ ಆಗಿಲ್ಲ ನಡ್ಕಿದೆ ಓಕೆ ಸೊ ಕೆಲಸ ಎಲ್ರಿಗೂ ನಾವು ಸ್ಟಡಿ ಮಾಡ್ಬೇಕಾದ್ರೆ ನಂಬಿಕೆಯ ಒಂದು ವಿಷಯವನ್ನ ಆ ನಂಬಿಕೆ ಅನ್ನೋಂತ ಒಂದು ಪಾಠವನ್ನ ದೇವರು ನಮ್ಗೆ ಏನ್ ಮಾಡ್ತಿದ್ರೆ ಇಲ್ಲಿ ಅಂದ್ರೆ ವೀರ ಮೂಲಕ ದೊಡ್ಡ ಒಂದು ಪಾಠವನ್ನ ಕಲಿಸ್ಕೊ ಹೋಗ್ತಿದ್ದಾರೆ ಖಂಡಿತವಾಗ್ಲು ಅದು ನಮ್ಮ ಆತ್ಮಿಕವಾದಂತ ಜೀವಿತಕ್ಕೆ ತುಂಬಾ ಪ್ರಾಮುಖ್ಯವಾದಂತಹ ಒಂದು ಟಾಪಿಕ್ ಸೊ ಇಲ್ಲಿ ಈ ವಾಕ್ಯವನ್ನ ನಾವು ನೋಡಿದ್ವಿ ಈ ವಾಕ್ಯವನ್ನ ಏನಕ್ಕೆ ಈಗ ಹೋಗ್ತಾ ಇದ್ದೀವಿ ಅಂದ್ರೆ ಈ ವಾಕ್ಯದಲ್ಲಿ ಇರುವಂತ ಎಲ್ಲಾ ವಿಷಯ ಅಂದ್ರೆ ಈ ಹನ್ನೊಂದನೇ ಅಧ್ಯಾಯ ಆರನೇ ವಾಕ್ಯ ನೀವೇನು ಗಮನಿಸ್ತೀವಿ ನೋಡ್ತಿರೋ ಅದೇ ಒಂದು ವಿಷಯವನ್ನ ಇಡೀ ನಂಬಿಕಸ್ತ ವೀರರಿಗೆ ಅಂದ್ರೆ ನಂಬಿಕಸ್ತ ವೀರರ್ ಅಂದ್ರೆ ಯೇಸುಕ್ರಸ್ತನ ಬರುವುದಕ್ಕಿಂತ ಹಿಂದೆ ಜೀವಿಸಿದಂತ ಎಲ್ಲ ದೇವರ ಭಕ್ತರುಗಳಿಗೂ ಆ ಒಂದು ವಿಷಯವನ್ನ ಏನ್ ಮಾಡ್ಬೋದು ನಾವು ಅನ್ವಯ ಮಾಡಿ ನೋಡ್ಬೋದು ಯಾಕಂದ್ರೆ ಅವರೆಲ್ಲರೂ ಕೂಡ ದೇವ್ರನ್ನ ಮೆಚ್ಚಿಸಿದ್ರು ಅನ್ನೋದು ಮುಖ್ಯವಾದಂತ ವಿಷಯ ಹಾಗೆ ಮೆಚ್ಚಿಸುದ್ರಿಂದಲೇ ಅವರ ಹೆಸರು ಅವರ ಹೆಸರನ್ನ ಏನ್ ಮಾಡಿದರೆ ದೇವರಲ್ಲಿ ಅಲ್ಲಿ ಮೆನ್ಷನ್ ಮಾಡಿದರೆ ಯಾರೆಲ್ಲ ದೇವ್ರನ್ನ ಮೆಚ್ಚಿಸಕ್ಕೆ ಪ್ರಯತ್ನ ಪಟ್ರು ಅವ್ರು ಪಟ್ಟಂತ ಪ್ರಯತ್ನ ಯಾವುದ್ರಿಂದ ಅನ್ನೋಂತ ಪ್ರಶ್ನೆ ತಂದಾಗ ಅದು ನಂಬಿಕೆಯಿಂದಲೇ ಅನ್ನೋಂಥ ವಿಷಯವನ್ನ ಏನ್ ಮಾಡ್ತಾರೆ ಆ ಪುಸ್ತಕ ಪಾಳಿಲ್ ತರ್ತಾರೆ ಬದಲಾಗಿ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕ್ರಿಯೆ ಮಾಡಿ ಏನಾದ್ರೂ ಒಂದು ಒಳ್ಳೆ ಸಾಧನೆ ಮಾಡಿ ದೇವ್ರನ್ನ ಮೆಚ್ಚಿಸಿದ್ರ ಅಂತ ನೋಡಿದ್ರೆ ಖಂಡಿತ ಎಲ್ರು ಕೂಡ ನಂಬಿಕೆಯನ್ನೇ ತೋರಿಸಿದ್ರು ಹಾಗಾಗಿ ಇವರೆಲ್ಲ ದೇವ್ರನ್ನ ನಂಬಿಕೆಯಿಂದಲೇ ಮೆಚ್ಚಿಸೋದ್ರಿಂದ ಅದೇ ಒಂದು ವಿಷಯವನ್ನ ನಾವು ಕೂಡ ಇಲ್ಲಿ ಪಾಠವಾಗಿ ಕಲಿಬೇಕಾಗಿದೆ ಏನಪ್ಪಾ ಅಂದ್ರೆ ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಸೊ ಅವ್ರು ಕೂಡ ನೀವೆಲ್ಲರ ಒಂದು ಜೀವಿತನ ತಗೊಳ್ಳಿ ನೀವು ಆಬೆಲ್ನ ತೊಗೊಂಬೋದು ಅಬ್ರಾಹ್ಮನ ತಗೊಂಬೋದು ನೋವನ್ನ ತಗೊಂಬೋದು ದೇವರು ಏನು ಖಂಡಿತವಾಗ್ಲೋ ಹೇಳಿದ್ರೆ ಅದ್ ಮಳೆ ಮಾಡ್ತಾರ ನಂಬಿಕೆನೆ ಅವ್ರನ್ನ ಮುಂದುವರಿಯಕ್ಕೆ ಕಾರಣವಾಯಿತು ಅವರ ಜೀವನದಲ್ಲಿ ಕಷ್ಟವಾದ ಒಂದು ವಿಷಯವನ್ನ ಅಂದ್ರೆ ಅವರೆಲ್ಲರಿಗೂ ಮುಂದೆ ಇಟ್ಟಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಒಂದು ತುಂಬಾ ಕಷ್ಟಕರವಾದಂತಹ ಒಂದು ಟಾಸ್ಕ್ ಅವರಿಗೆ ಒಂದು ಕಷ್ಟಕರವಾದಂತ ಗುರಿ ಅವರಿಗೆ ಆ ಗುರಿನ ಮುಟ್ಟೋದು ಅಷ್ಟು ಸುಲಭವಾಗಿರ್ಲಿಲ್ಲ ಮನುಷ್ಯ ಜ್ಞಾನವನ್ನು ತಗೊಂಡಿದ್ದೆ ಆದ್ರೆ ಮನುಷ್ಯನೊಂದು ಜ್ಞಾನದಲ್ಲಿ ಬಲದಲ್ಲಿ ಅದನ್ನ ಮಾಡು ಮಾಡಬೇಕಂತ ಅವ್ರು ಏನೋ ಆ ಅಪೇಕ್ಷಿಸಿದ್ದೇ ಆದ್ರೆ ಯೋಚಿಸಿದ್ದೇ ಆದ್ರೆ ಖಂಡಿತವಾಗ್ಲೂ ಅವ್ರಿಗೆ ಅವರಲ್ಲಿ ಸಾಧ್ಯವಾಗ್ತಾ ಇರ್ಲಿಲ್ಲ ಹಾಗಾಗಿ ಈ ಒಂದು ವಾಕ್ಯ ಏನೋ ಅಂತ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ದೇವರ ಬಳಿಗೆ ಬರ್ಬೇಕಾದ್ರೆ ದೇವರನ್ನ ಮೆಚ್ಚಿಸ್ಬೇಕಾದ್ರೆ ನಮ್ಗೆ ತುಂಬಾ ಮುಖ್ಯವಾಗಿ ಮುಖ್ಯವಾಗಿರ್ಬೇಕಾಗಿರೋ ನಂಬಿಕೆ ಆ ನಂಬಿಕೆ ಯಾವ ರೀತಿ ಇರ್ಬೇಕು ಅಂದ್ರೆ ದೇವರು ಹೇಳಿದ್ರೆ ಖಂಡಿತ ಮಾಡ್ತಾರೆ ಅನ್ನೋ ರೀತಿಲಿ ಇರ್ಬೇಕು ದೇವ್ರ್ ನುಡಿದ್ರೆ ಖಂಡಿತ ಸುಳ್ಳಾಗಲ್ಲ ಅನ್ನೋಂಥ ರೀತಿಯಲ್ಲಿ ಇರಬೇಕು ದೇವ್ರ್ ಹುಡುಕಿದ್ರೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಅನ್ನೊಂದ್ ರೀತಿಲಿ ಇರ್ಬೇಕು ಇದೇ ಒಂದು ವಿಷಯವನ್ನ ನಾವು ಕಂಟಿನ್ಯೂ ಆಗಿ ಈ ಇಬ್ರೀದವರೆಗೆ ಬರೆದಂತ ಪತ್ರಿಕೆಯಲ್ಲಿ ಇರುವಂತಹ ಎಲ್ಲಾ ಒಂದು ದೇವರ ಭಕ್ತರು ವಿಷಯಗಳಲ್ಲೂ ಕೂಡ ನಾವು ನೋಡ್ಬೋದು ಈಗಾಗಲೇ ನಾವು ತುಂಬಾ ಅದನ್ನ ನೋಡಿರ್ತೀವಿ ಅದೇ ನಮ್ಗೆ ಹೊಸದಲ್ಲ ಹಾಗಾಗಿ ಇವತ್ತಿನ ನಮ್ಮ ಒಂದು ಪಾಠ ಕೂಡ ಇದೇ ಒಂದು ವಿಷಯವನ್ನ ಆಧಾರವಾಗಿದೆ ಮೇ ಬಿ ನಾವು ನೋಡುವಂತ ಒಂದು ಪಾಠ ಫಿಫ್ಟಿ ಟು ಅಂತ ತಿಳ್ಕೊಂಡಿದೀನಿ ನಾವು ವಾಕ್ಯವನ್ನು ಓದನ ಇಬ್ರೀದವರೆಗೆ ಹನ್ನೊಂದನೇ ಅಧ್ಯಾಯ ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ನೋಡಿ ಒಂದೇ ಒಂದು ವಾಕ್ಯನೆ ಕಂಪ್ಲೀಟ್ ನೋವನ ಒಂದು ಚರಿತ್ರೆ ನೋವನ ಒಂದು ಆ ಒಳ್ಳೆತನದ ಕುರಿತಾಗಿ ನೋಹ ನೋ ಒಂಬ ನೀತಿವಂತನು ಎಂಬುದಾಗಿ ಈ ಒಂದು ವಾಕ್ಯದಲ್ಲೇ ಕಂಪ್ಲೀಟ್ ಆಗಿ ಏನ್ ಮಾಡಿದ್ರೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ನಂಬಿಕೆಯಿಂದಲೇ ನೋಹಣ ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೇವೋಕ್ತಿಯನ್ನು ಹೊಂದಿ ದೇವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೇನು ಕಟ್ಟಿ ಸಿದ್ಧ ಮಾಡಿದನು ನಂಬಿಕೆಯಿಂದಲೇ ಈಗ ನಿಮ್ಗೆಲ್ಲರೂ ಗೊತ್ತಿರುವಂತ ವಿಷಯ ನಂಬಿಕೆ ನಾವು ಏನ್ ಮಾಡಿದ್ರೆ ಅದುವರೆಗೆ ಕಾಣದೇ ಇರುವಂತ ವಿಷಯ ಏನದು ಅದುವರೆಗೆ ಕಾಣದೇ ಇರುವಂತ ವಿಷಯ ಎಸ್ ಆನ್ಸರ್ ಮಾಡ್ಬೋದು ಅಲ್ಲೂ ಅದುವರೆಗೂ ಕಾಣದಿರುವಂತ ವಿಷಯ ಯಾವುದು ಮಳೆ ಮಳೆ ಗುಡ್ ಯಾಕೆ ಮಳೆ ಬರಲಿಲ್ಲ ಮೊದಲನೇ ಲೋಕದಲ್ಲಿ ಮಳೆ ಬರ್ತಾ ಇದ್ರೆ ಬೆಲೆ ಹೆಂಗೆ ಹೌದು ಅಲ್ವಾ ನೋಡ್ರಿ ಹೆಂಗಿದೆ ದೇವ್ರಾಯ ಎಲ್ಲ ನಿಮ್ ಗೊತ್ತಿರೋಂತ ಮೂರ್ ಲೋಕಗಳ ಪಾಠದಲ್ಲಿ ಕೇಳಿದಿರಾ ವಾಟರ್ ಕೆನೋಪಿ ಸಿಸ್ಟಮ್ ಭೂಮಿಯ ಭೂಮಿ ಭೂಮಿ ಪೂರ್ತಿ ಏನಿತ್ತು ಆ ಒಂದು ನೀರಿನ ಗುಮ್ಮಟ ಇತ್ತು ಅದ್ರಿಂದ ಫ್ರಿಜ್ ಅಲ್ಲಿ ಏನಾಗುತ್ತೆ ಫ್ರಿಜ್ ಫ್ರೀಜ್ರಲ್ಲಿ ಎಲ್ಲಾ ಮಂಜು ಬರುತ್ತಲ್ಲ ಅದೇ ರೀತಿ ಏನಾಯ್ತು ಭೂಮಿಯಲ್ಲಿ ಮಂಜು ಬೀಳ್ತಾ ಇತ್ತು ಅದರಿಂದ ಬೆನಗಿಲ್ ಬೆಳೀತಾ ಇತ್ತು ಹಾಗಾಗಿ ಮಳೆ ಅಂತ ಹೆಸರು ಇಲ್ದಾಗ ನಮ್ಗೆ ನಿಮ್ಗೆಲ್ಲ ತುಂಬಾ ಪರಿಚಯ ಅಲ್ವಾ ಆದ್ರೆ ಅಂದ್ರೆ ಏನು ಅನ್ನೋ ರೀತಿಯಲ್ಲಿ ಇತ್ತು ನೋಹನ್ ದೇವ್ರೆ ಅದು ಏನು ಆ ಒಂದು ಮಳೆ ಅಂದ್ರೆ ಹೇಗಿರುತ್ತೆ ಗೊತ್ತಿಲ್ಲ ಅನ್ನೋದ್ ರೀತಿಯಲ್ಲಿ ಇತ್ತು ಅಂದ್ರೆ ದೇವ್ರ್ ಕೊಟ್ಟಂತ ಒಂದು ವಿಷಯ ಏನಪ್ಪ ಅಂದ್ರೆ ಸೂಚನೆ ಮಳೆ ಬರುತ್ತೆ ಭೂಮಿನ ನಾಶ ಮಾಡುತ್ತೆ ನೋಡಿ ಈ ಒಂದು ವಿಷಯನ ನೋಹನ್ ನಂಬ್ಬೇಕು ನಂಬುದ್ರೆ ಮಾತ್ರ ಏನಾಗುತ್ತೆ ಮುಂದಿನ ಒಂದ್ ಕೆಲಸವನ್ನ ಮಾಡ ನಂಬಿಕೆ ಇಲ್ಲದೇ ಇದ್ರೆ ಮಲೇನಾ ಹೆಂಗ್ ಬರುತ್ತೆ ಯಾಕಂದ್ರೆ ಒಂದ್ ವಿಷಯನ ನಂಬೋದು ಅನ್ನೋದು ಯಾವ ರೀತಿಯಲ್ಲಿ ಇತ್ತು ಗೊತ್ತಾ ಯಾವ ರೀತಿಯಲ್ಲಿ ಇತ್ತು ಅಂದ್ರೆ ಆ ನಂಬಿಕೆ ಏನಾದ್ರು ಬಲಹೀನತೆ ಆಗಿದ್ರೆ ನಮ್ದೇ ನಂಬಿಕೆ ಸ್ವಲ್ಪ ಕಷ್ಟವಾದ ವಿಷಯ ಏನಾದ್ರೂ ಆಗಿದ್ರೆ ದೇವ್ರು ಕೊಟ್ಟಂತ ಅಷ್ಟು ದೊಡ್ಡ ಜವಾಬ್ದಾರಿ ಕೆಲಸವನ್ನ ನೋಹೋಣಿಂದ ಮಾಡಕ್ ಆಗ್ತಾ ಇರ್ಲಿಲ್ಲ ಡೌಟ್ ಬರ್ತಾ ಇತ್ತು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ಒಂದ್ ಮನೆ ಕಟ್ತಾ ಇದೀರಾ ನೀವು ಮನೆಗೆ ಫೌಂಡೇಶನ್ ಹಾಕ್ತಾ ಇದ್ರಿಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಏನಾಗುತ್ತೆ ಅಲ್ಲಿ ಇಲ್ಲಿ ಒಂದು ನ್ಯೂಸ್ ಬರುತ್ತೆ ನೋಡಿ ಇಲ್ಲಿ ನೀವು ಅಸ್ತಿ ಹಾಕ್ಬೇಡಿ ಭೂಮಿ ಸರಿ ಇಲ್ಲ ಇದು ಭೂಮಿ ಏನಾಗುತ್ತೆ ಯಾವಾಗ್ಬೇಕಾದ್ರೆ ಏನಾದ್ರೂ ಆಗುತ್ತೆ ಅಂತ ಹೇಳಿದ್ಮೇಲೆ ಆ ನ್ಯೂಸ್ ಕೇಳಿದಂತ ವ್ಯಕ್ತಿ ಒಂದು ಐದು ಅಫ್ಟ್ರು ಹತ್ತು ಅಫ್ಟ್ರು ಬಿಲ್ಡಿಂಗ್ ಕಟ್ತಾನಂತಿರ್ಕೊಳ್ಳಿ ಆ ಆ ವ್ಯಕ್ತಿ ಮನೇನ ಕಟ್ತಾನ ಯಾಕೆ ಕಟ್ಟಕಾಗಲ್ಲ ಅಂದ್ರೆ ಇಲ್ಲಿವರೆಗೂ ಅವನೇನ್ ನಂಬಿಕೆ ಇಟ್ಟಿದ್ದಂದ್ರೆ ಒಂದು ಒಳ್ಳೆ ಒಂದು ಅಸ್ತಿ ಬರದ ಮೇಲೆ ಒಳ್ಳೆ ಒಂದು ಮಣ್ಣಿನ ಮೇಲೆ ನಾನು ಏನ್ ಮಾಡ್ತಾ ಇದೀನಿ ಮನೆ ಕಟ್ತಾ ಅಂತ ನಂಬಿಕೆಲಿ ಮನೆನ ಕಟ್ಟಕ್ ಹೋಗಿದ್ದವನು ಈಗ ಅವನ ನಂಬಿಕೆ ಏನಾಯ್ತು ಈಗ ಇಲ್ಲ ನಾನ್ ಕಟ್ಟರಂತ ಈ ಮನೆ ಈ ಮಣ್ಣು ಈ ಭೂಮಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ನಾನ್ ಒಂದ್ ವೇಳೆ ಏನಾದ್ರೂ ಮನೆ ಕಟ್ಟಿ ದೊಡ್ಡದಾಗಿ ಕಟ್ಟದಾದ್ಮೇಲೆ ಕುಸಿದು ಬಿತ್ತು ಅಂದ್ರೆ ಜೀವ ಹಾನಿ ಆಗುತ್ತೆ ಆಸ್ತಿ ಹಾನಿ ಆಗುತ್ತೆ ಎಲ್ಲ ಕೂಡ ನಷ್ಟ ಆಗುತ್ತೆ ನನ್ನ ಸಮಯ ಎಲ್ಲ ವ್ಯರ್ಥವಾಗುತ್ತೆ ಆದ್ರಿಂದ ಇದನ್ನ ಇಲ್ಲೇ ಬಿಟ್ಬಿಡ್ತೀನಿ ಅನ್ನೋಂತ ಡಿಸೈಡ್ ಮಾಡ್ತಾನೆ ಇಲ್ಲ ಹಾಗಿದ್ರೂ ಕೂಡ ಅವನೇನ್ ಮಾಡ್ತಾನಂದ್ರೆ ಯಾರೋ ಅವರು ಇವ್ರು ನಾವು ವೈಜ್ಞಾನಿಕವಾಗಿ ಏನ್ ಮಾಡೋಣ ತಿಳ್ಕೊಳ್ಳೋಣ ಈ ಭೂಗೋಳ ಆ ಜ್ಞಾನಿಗಳ ಶಾಸ್ತ್ರಗಳ ಇರ್ತಲ್ಲ ಆ ರೀತಿ ಯಾರು ಇರ್ತಾರೆ ಅದ್ರ ಬಗ್ಗೆ ಆ ಇದ್ ಮಾಡೋರ ಹತ್ರ ಏನ್ ಮಾಡಣ ನಾವು ಚೆಕ್ ಮಾಡೋಣ ನೋಡಿ ಭೂಮಿ ಸ್ಟ್ರಾಂಗ್ ಇದ್ಯಾ ನಾನ್ ಕಟ್ಬೋದಾ ಅಂತ ಹೇಳಿದಾಗ ಅವ್ರು ಯಾರ ಬಂದು ಹೇಳ್ತಾರೆ ಇಲ್ಲ ಸರ್ ನೀವ್ ಕಟ್ಬೋದು ಯಾರ ನಿಮ್ ಸುಳ್ಳು ಹೇಳಿದ್ದಾರೆ ನಂಬೇಡ್ರಿ ತುಂಬಾ ಸ್ಟ್ರಾಂಗ್ ಭೂಮಿ ಅಲ್ವಾ ಕಟ್ಬೋದು ಅಂತ ಹೇಳ್ತಾರೆ ತಿಳ್ಕೊಳ್ಳಿ ಸುಳ್ಳು ಅಂತಾನೆ ಇಟ್ಕೊಳ್ಳಿ ಗೊತ್ತಿಲ್ಲ ಅವ್ರಿಗೆ ಒಂದ್ ವೇಳೆ ಅದು ಬಿದ್ದೋಗಿಡ್ಬೋದು ಮನೆ ಅದ್ರು ಸುಳ್ಳು ಹೇಳ್ತಾನೆ ಅಂತ ಇಟ್ಕೊಳ್ಳಿ ಆ ವ್ಯಕ್ತಿ ಮತ್ತೆ ಅಂದ್ರೆ ಯಾರ ಮಾತಿನ ಮೇಲೆ ಕಟ್ತಾನೆ ಈ ಎರಡನೇ ಅವರು ವೈಜ್ಞಾನಿಕವಾಗಿ ಏನ್ ಪ್ರೂವ್ ಮಾಡಿದ್ರು ಅವ್ರು ಹೇಳಿದಂತ ಮಾತಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅವ್ರಿಗೆ ನಂಬಿಕೆ ಬಂದ್ರೆ ಮಾತ್ರ ಮನೆ ಕಟ್ತಾನೆ ಇಲ್ಲ ಇವ್ರ ಮೇಲೆ ನನಗೇನೋ ಡೌಟ್ ಇದೆ ಅಂದ್ರೆ ಕಟ್ಟಕ್ಕಾಗುತ್ತಾ ನೋಡ್ರಿ ಏನಕ್ಕೆ ವಿಷಯ ಅಂದ್ರೆ ನಾವೇನ ಬಿಲ್ಡ್ ಮಾಡ್ಬೇಕು ಅನ್ನೋದು ಒಂದು ಸಾಧನ ವಿಷಯ ಅಲ್ಲ ಒಂದ್ ವೇಳೆ ಅಲ್ಲಿ ನೋಹಣ ನಂಬಿಕೆನ ಏನಾದ್ರು ಸ್ವಲ್ಪ ಕಡಿಮೆ ತೋರಿಸಿದ್ರು ಕೂಡ ನಾವು ನೀವು ಇವತ್ತಿರುವ ಟೆಕ್ನಾಲಜಿ ಇವತ್ತಿರುವ ಪ್ರಪಂಚ ಅಮೇರಿಕಾ ಇಂಡಿಯಾ ಭಾರತ ಯಾವುದು ಯಾವುದೇ ದೇಶ ಏನಾಗಿಲ್ಲ ಇಲ್ಲ ನೋಹಣ ನಂಬಿಕೆ ನೋಡಿ ನೋಹಣ ನೋಡೇ ಇಡೀ ಪ್ರಪಂಚ ಇದೆ ನೋವಣ ನಂಬಿಕೆನ ಸ್ವಲ್ಪ ಕಡಿಮೆ ತೋರ್ಸಿ ನನಗೇನೋ ಇಲ್ಲ ತಂದೆ ನನ್ನ ಆಗಲ್ಲ ಯಾಕಂದ್ರೆ ಎಲ್ಲ ಪ್ರಾಣಿ ಎಲ್ಲ ಪಕ್ಷಿ ಪ್ರತಿಯೊಂದು ಜೀವ ಸಂಕುಲಗಳನ್ನ ಕಾಪಾಡಿದ್ದಕ್ಕೆ ಮೂಲ ಕಾರಣ ಏನಾಗಿತ್ತಪ್ಪ ಅಂದ್ರೆ ನೋಹಣನ ಒಂದು ನಂಬಿಕೆ ಅದು ಮಾತ್ರ ಅವತ್ತು ಇಲ್ಲ ಆಗಿದ್ರೆ ಅದು ಮಾತ್ರ ನೋಹಣ ಕಲ್ಕೊಂಡಿದ್ದಾಗಿದ್ರೆ ಇವತ್ತು ಪ್ರಪಂಚದಲ್ಲಿ ಏನು ಇರ್ತಾ ಇರ್ಲಿಲ್ಲ ಪ್ರಾಣಿಗಳು ಇರ್ತಿರ್ಲಿಲ್ಲ ಪಕ್ಷಿ ಏನೂ ಇರ್ತಿಲ್ಲ ಸಾಧ್ಯತೆ ಇಲ್ಲ ಆ ಕೆಲಸ ಮಾಡಕ್ಕಾಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ದಿನ ಎರಡು ದಿನ ಅಲ್ಲ ಕ್ರಮೇಣ ಆ ನಾವೇನ ಕಟ್ಟಿದಂತ ದಿನಗಳೆಷ್ಟೋ ಎಷ್ಟಿರ್ಬಹುದು ನಾವೇನ ಕಟ್ಟಿದವರು ಅಂತ ಹೇಳ್ತಾರೆ ವರ್ಷ ಅಲ್ವಾ ಹೆಚ್ಚು ಕಡಿಮೆ ಇರ್ಬೋದು ಅದಕ್ಕೆ ಏನಪ್ಪ ನಮ್ಗೆ ಒಂದು ಎವಿಡೆನ್ಸ್ ಏನಪ್ಪಾ ಇದೆ ನೂರ ಇಪ್ಪತ್ ವರ್ಷ ಅಂತ ಹೇಳ್ತಾರಲ್ವಾ ಹೇಳೋದನ್ನ ಅಂದ್ರೆ ನಾವೇ ಹೇಳ್ತಾರೋ ಸತ್ಯವೇದ ವಿದ್ಯಾರ್ಥಿಗಳು ಹೇಳ್ತಿರೋದು ಆ ರೀತಿ ಅವ್ರು ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಸತ್ಯವೇದಿಂದಲೇ ಪ್ರೂವ್ ಮಾಡಿರ್ತಾರಲ್ವಾ ಏನಿದೆ ಎವಿಡೆನ್ಸ್ ಈ ನೂರು ನೂರ ಇಪ್ಪತ್ತು ವರ್ಷಕ್ಕೆ ಅದನ್ನೇ ನಾವು ಆರನೇ ಅಧ್ಯಾಯದಲ್ಲಿ ನೋಡ್ತೀವಿ ಅಲ್ವಾ ದೇವ್ರ ಏನ್ ಮಾಡ್ತಾರೆ ಮನುಷ್ಯ ಸಂತಾನದವರು ಭೂಮಿಯಲ್ಲಿ ದೇವರಿಗೆ ಅಸಹ್ಯವಾದ ಕೆಲಸ ಮಾಡೋದ್ರಿಂದ ದೂತರು ಬಂದ್ಬಿಟ್ಟು ಏನ್ ಮಾಡಿದ್ರು ತಮಗೆ ಹೆಣ್ಮಕ್ಳನ್ನ ಅವ್ರು ಮದುವೆ ಮಾಡ್ಕೊಂಡಿದ್ರಿಂದ ಏನಾಯ್ತು ರಾಕ್ಷ ಸಂತತಿ ಹುಟ್ಟತಲ್ಲ ಅವಾಗ ಮಾತಿನ ಹೇಳ್ತಾರೆ ಸೊ ಮಾತಿನ ಎಲ್ಲಿ ನೋಡ್ತೀವಿ ಅಂದ್ರೆ ಆದಿಕಾಂಡ ಆರನೇ ಅಧ್ಯಾಯ ಮೂರನೇ ವಾಕ್ಯ ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರ ಇರುವುದಿಲ್ಲ ಅವರು ಭ್ರಷ್ಟರಾದದ್ದರಿಂದ ಮರ್ತ್ಯರೆ ಅವರ ಆಯುಸು ನೂರ ಇಪ್ಪತ್ತು ವರ್ಷವಾಗಿರಲಿ ಎಂದನು ಅಲ್ವರ ನೋಡಿ ಇಲ್ಲಿ ಏನ್ ಮಾಡ್ತಿದ್ರೆ ಅವರ ಆಯುಷ್ಯ ಕಾಲ ಎಷ್ಟು ನೂರ ಇಪ್ಪತ್ತು ವರ್ಷ ಇದು ನೋಡಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಆ ಇಲ್ಲಿಂದ ನೋಡಿ ನೂರ್ ಇಪ್ಪತ್ತು ವರ್ಷ ಅಂತ ಹೇಳೋದು ಮನುಷ್ಯನ ಆಯಸ್ ಕಾಲ ಅಲ್ಲ ಬದ್ರಾಗಿ ದೇವರೇನ್ ಮಾಡ್ತಾರೆ ಇಲ್ಲಿಂದ ಮಾಡ್ಬಂದ್ರೆ ನೂರ ಇಪ್ಪತ್ ವರ್ಷ ಮಾತ್ರ ಈ ಭೂಮಿನ ಇಟ್ಟರೆ ಅನ್ನೋಂತ ವಿಷಯ ನಾ ಅರ್ಥ ಮಾಡ್ಕೊಂಡ್ ಅಂದ್ರೆ ನಾನ್ ಇನ್ನ ನೂರ್ ವರ್ಷದೊಳಗೆ ಈ ಮನುಷ್ಯ ಸಂತಾನ ನಾಶ ಮಾಡ್ತೀನಿ ಅನ್ನೋಂತ ರೀತಿ ನಾವು ಅರ್ಥ ಮಾಡ್ತೀವಿ ಅದ್ರಿಂದ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಹೌದು ನೂರ್ ವರ್ಷ ಆಗಿರ್ಬೋದು ಅಂತ ಆದ್ರೆ ಇನ್ನೊಂದು ವಿಷಯನ ನಾವು ಹಾ

ರೈಟ್ ಹೆಂಡತಿಲ್ಲ ಇದ್ರು ರೈಟ್ ಅಲ್ವಾ ಈಗ ನೋಹಣ ಹೆಂಡತಿ ಇದ್ರು ನೋಹಣ ಮೂರ್ ಮಕ್ಕಳು ಅವ್ರ ಹೆಂಡತಿಯರು ಇರು ಇದ್ರು ಎಂಟು ಜನ ಅಂತ ನಮ್ಗೆ ಇವರೆಲ್ಲ ಕಟ್ಟಿರ್ಬೇಕು ಹಾಗಾದ್ರೆ ಒಂದ್ ವಿಷಯನ ನಾವು ಸ್ಟಡಿ ಮಾಡೋಣ ಆದಿಕಂಡ ಐದನೇ ಅಧ್ಯಾಯ ಮೂವತ್ತ ಎರಡನೇ ವಾಕ್ಯ ಐನೂರು ವರ್ಷದವನಾದಾಗ ಶೇಮ್ ಹಾಮ್ ಎಫೆತ್ ಎಂಬ ಮೂರು ಮಂದಿ ಮಕ್ಕಳನ್ನು ಪಡೆದನು ಹ್ಮ್ ಎಷ್ಟು ವರ್ಷದವನಾದಾಗ ಐನೂರು ವರ್ಷದವನ ಕರೆಕ್ಟಾ ಈಗ ನೋಡಿ ಅವನಿಗೆ ಮಕ್ಳು ಹುಟ್ಟಬೇಕಾದ್ರೆ ಐನೂರು ವರ್ಷ ಆಗಿದೆ ಅಂತ ವಾಕ್ಯ ಹೇಳ್ತಾ ಇದೆ ಅವ್ರು ನಾವೆರಡು ಹೋಗ್ಬೇಕಾದ್ರೆ ಎಷ್ಟು ವರ್ಷ ಆಗಿತ್ತು ಮೋಹನಿಗೆ ಮಳೆ ಬರುವಾಗ ಅವನಿಗೆ ಆರ್ನೂರ ಹದಿನೇಳು ವರ್ಷ ಆಗಿತ್ತು ವರ್ಷ ಎಲ್ಲಿ ನೋಡ್ತೀವಿ ಏಳನೇ ಅಧ್ಯಾಯ ಏಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಓದಿ ಏಳನೇ ಅಧ್ಯಾಯ ಆದಿಕಾಂಡ ಏಳನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ನೋಹನು ಜೀವಮಾನದ ಆರು ವರ್ಷದ ಎರಡನೆಯ ತಿಂಗಳಿನ ಹದಿನೇಳನೆಯ ದಿನದಲ್ಲಿ ಹಾ ನೋಡಿ ಈಗ ಆರ್ನೂರು ವರ್ಷನೇ ಆಗಿರೋದು ಎರಡು ತಿಂಗಳು ಹದಿನೇಳನೇ ದಿನ ಎಲ್ಲ ಬಿಡ್ಬಿಡಿ ಅದು ಆಮೇಲೆ ಬಟ್ ವರ್ಷ ಅಂತ ತಗೊಂಡಾಗ ಆರ್ನೂರು ವರ್ಷ ಈಗ ಐನೂರು ವರ್ಷಕ್ಕೆ ಮಕ್ಳು ಹುಟ್ಟಿದ್ದಾರೆ ವರ್ಷಕ್ಕೆ ನಾವ್ ಲೋಡ್ ಹೋಡಿದ್ರೆ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಆಯ್ತು ಇಲ್ಲಿ ಒಳಗು ಹಂಡ್ರೆಡ್ ಇಯರ್ಸ್ ಈಗ ಅವ್ರಿಗೆ ಸಹಾಯ ಮಾಡಕ್ಕೆ ಮಕ್ಕಳೆಲ್ಲಾ ಇರ್ಬೇಕಂದ್ರೆ ಮಕ್ಕಳೆಲ್ಲ ಬೆಲ್ದಿರ್ತಾರ ತಾನೆ ಚಿಕ್ಕ ಚಿಕ್ಕ ಮಕ್ಳಾಗಿತ್ತರ ಏನಾಗಿರುತ್ತೆ ಒಂದು ಕಡಿಮೆ ಒಂದು ಮೂವತ್ ವಯಸ್ಸು ಇರುತ್ತೆ ಅಂತ ಇಟ್ಕೊಳ್ಳಿ ಕರೆಕ್ಟಾ ಒಂದ್ ಮೂವತ್ ನಲ್ವತ್ ವಯಸ್ ಮೇಲೆ ಇರುತ್ತೆ ಅಂದ್ರೆ ಏನಾಗಿರುತ್ತೆ ಅವ್ರು ಮೇಲೆ ಕೆಲಸ ಮಾಡಿರ್ತಾರಂದ್ರೆ ನೂರ್ ಇಪ್ಪತ್ತು ವರ್ಷ ಆಗಿರಕ್ಕೆ ಸಾಧ್ಯತೆ ಇರಲ್ಲ ಸುಮಾರ್ ಏನಾಗಿರುತ್ತೆ ಒಂದು ಎಂಬ ಎಂಬತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಏನಾಗಿರುತ್ತೆ ಇನ್ನ ಅವೇನ ಕಟ್ಟುವಂತ ಕೆಲಸನ ಮಾಡಿರ್ತಾರೆ ಇನ್ನು ಅದಕ್ಕಿಂತ ಕಡಿಮೆ ಬೇಕಾದ್ರೆ ಏನಾದ್ರ ಆಗಿರುತ್ತೆ ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಲೆಕ್ಕಾಚಾರದ ನೋಡ್ಬೇಕಾದ್ರೆ ಇರ್ಬೋದು ನೂರ ಇಪ್ಪತ್ತು ವರ್ಷ ಅಂತ ನಾವು ಲೆಕ್ಕಾಚಾರ ತಗೋಳೋದೇನಪ್ಪ ಅಂದ್ರೆ ದೇವರಲ್ಲಿ ಹೇಳುವಂತ ವಿಷಯ ನಾನು ಇಲ್ಲಿಂದ ಏನ್ ಮಾಡ್ತೀನಿ ಭೂಮಿನ ನಾಶ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ದೇವ್ರ ಏನ್ ಮಾಡಿಲ್ಲ ನಾಶ ಮಾಡಿಲ್ಲ ನಾಶ ಮಾಡುವಂತ ಪ್ಲಾನ್ ಮಾಡಿಲ್ಲ ಬದಲಾಗಿ ನೀತಿವಂತನ ಭೂಮಿಲಿ ಹುಡುಕ್ತಾರೆ ಯಾರಪ್ಪ ಇದಾರೆ ಯಾಕಂದ್ರೆ ನನ್ ಪ್ಲಾನ್ ಅಲ್ಲಿ ಏನಿದೆ ಅಂದ್ರೆ ಈ ಭೂಮಿನ ನನ್ ಕಾಪಾಡ್ಬೇಕು ಈ ಮನುಷ್ಯ ಸಂತಾನ ನಾ ಕಾಪಾಡ್ಬೇಕು ಈ ಪ್ರಾಣಿ ಪಕ್ಷಿಗಳನ್ನ ಕಾಪಾಡ್ಬೇಕು ಅಂತ ಒಂದ್ ಕೆಲಸ ಮಾಡೋದಕ್ಕೆ ನೀತಿವಂತರು ಯಾರಿದ್ದಾರೆ ಅಂತ ಹುಡುಕ್ತಾರೆ ಹುಡುಕ್ದಾಗ ಯಾರು ಸಿಕ್ತಾರೆ ನೋಹ ಸಿಕ್ತಾರೆ ಇದೆಲ್ಲ ಸ್ವಲ್ಪ ಏನಾಗಿರುತ್ತೆ ಟೈಮ್ ನಡೆದಿರುತ್ತೆ ಏನಾಗಿರ್ತಾರೆ ದೇವ್ರು ಹೇಳಿರ್ತಾರೆ ಆ ಇಪ್ಪತ್ತು ವರ್ಷಗಳಾದ್ಮೇಲೆ ಏನ್ ಏನಾಗಿರ್ಬೋದು ನೋಹಣಿಗೆ ಹೇಳುವಂತ ಸಮಯ ಆಗಿರ್ಬೋದು ಅದಾದ ನಂತರ ಏನ್ ಮಾಡಿರ್ಬೋದು ದೇವ್ರು ಸ್ವಲ್ಪ ಗ್ರೇಸ್ ಕೊಟ್ಟಿರ್ಬೋದು ಅಲ್ಲಿ ನಾಶ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಏನ್ ಮಾಡಲ್ಲ ತಕ್ಷಣ ಇರ್ತಾರ್ ತಗೋದು ಒಂದು ಇಪ್ಪತ್ತ್ ಮೂವತ್ ವರ್ಷಗಳಾದ್ಮೇಲೆ ನೋಹಣ ನೋಡಿರ್ಬೋದು ನೋಹಣ ಹತ್ರ ಆಯ್ತು ಇನ್ಮೇಲೆ ನಾನು ನಿರ್ಧಾರ ಮಾಡ್ತೀನಿ ನೋಹಣ ಕರೆದಿರ್ಬೋದು ಅವ್ರು ಹೇಳುವಂತ ಸಮಯದಲ್ಲಿ ಮಕ್ಕಳು ಕೂಡ ಬೆಲ್ದಿರ್ಬೋದು ಇದೆಲ್ಲ ಏನಾಗುತ್ತೆ ಅಂದ್ರೆ ಆಗಿದೆ ನಮ್ಗೆ ಯಾಕಂದ್ರೆ ಎಕ್ಸಾಕ್ಟ್ಲಿ ಆ ಟೈಮ್ ಇಲ್ಲ ಮೇ ಬಿ ಕಡಿಮೆ ಸಮಯ ಕೂಡ ಆಗಿರೋದಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಒಂದು ಪ್ರೂಫ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇದೀನಿ ಯಾಕಂದ್ರೆ ನೋಹ ಒಬ್ಬನೇ ನಾವೇ ಕಟ್ಟಕ್ಕೆ ಆಗ್ತಾ ಇರ್ಲಿಲ್ಲ ಮಕ್ಕಳು ಕೂಡ ಸಹಾಯ ಮಾಡಿಬೇಕಂದ್ರೆ ಮಕ್ಕಳು ದೊಡ್ಡವರಾಗಿರ್ಬೇಕು ಆಗಿರ್ಬೇಕಾದ್ರೆ ಮಕ್ಕಳಿಗೆ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಮೇಲೆ ಇರ್ಬೇಕಾದ್ರೆ ಸುಮಾರು ಅಲ್ಲಿಂದ ಎಪ್ಪತ್ತು ವರ್ಷಗಳ ಮಾತ್ರ ಸಮಯ ಇದ್ದಿರಬಹುದು ಕಟ್ಟಕ್ಕೆ ಒಂದು ವಿಷಯ ನಾನು ಬೈಬ್ಲ್ ಇಂದ ನಾವು ನೋಡ್ಬೋದು ಎನಿವೆ ಅದೊಂದು ಕ್ಯಾಲ್ಕುಲೇಷನ್ಸ್ ಅದ್ರ ಬಗ್ಗೆ ನಾವು ಜಾಸ್ತಿ ಇದ್ ಮಾಡಕ್ ಬೇಕಾಗಿಲ್ಲ ಓಕೆ ನಮ್ಮ ಬ್ರದರ್ ಇಚರ್ ಬ್ರದರ್ ಎಲ್ಬಿಟ್ರಪ್ಪ ಎಪ್ಪತ್ ವರ್ಷ ಅನ್ನೋಂತ ಒಂದು ಒಂದು ಇದಕ್ಕೆ ಬೇಕಾಗಿಲ್ಲ ನಿಮ್ಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಈ ಪಾಯಿಂಟ್ ಹೇಳ್ತಾ ಇದ್ದೀವಿ ನಿಮ್ಗೆ ನಮ್ ಮುಖ್ಯವಾದ ಪಾಯಿಂಟ್ ಹೋಗಬನಪ್ಪ ಅಂದ್ರೆ ಇಲ್ಲಿವರೆಗೂ ಕಾಣದೇ ಇರುವಂತ ವಿಷಯಗಳನ್ನ ನೋಡಿ ನೋಡಿ ಅಂದ್ರೆ ಕಾಣದೇ ಇರುವ ಇರುವಂತ ವಿಷಯಗಳನ್ನ ಏನ್ ಮಾಡ್ತಾರೆ ನೋಡಿದವರಾಗಿ ಕಂಡವರಾಗಿ ಕಾಣದೇ ಇರುವ ಸಂಗತಿ ವಿಷಯ ದೇವಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ನೋಡಿ ಭಯ ಭಕ್ತಿ ಅನ್ನುವಂಥ ವಿಷಯವನ್ನ ನಾವು ಗಮನಿಸ್ಬೇಕು ಅದಕ್ಕೆ ನಮ್ಮ ಬ್ರದರ್ ಇದ್ರ ಬಗ್ಗೆ ತುಂಬಾ ಏನ್ ಮಾಡ್ತಾರೆ ತುಂಬಾ ವಿಷಯಗಳನ್ನ ಬರೀತಾರೆ ನೋಹಣನ ಒಂದು ಭಯಭಕ್ತಿ ಅಂತ ಹೇಳಿದಾಗ ಖಂಡಿತವಾಗ್ಲು ಈ ಭಯಭಕ್ತಿ ಹೇಗ್ ಬಂದಿರುತ್ತೆ ಅಂತ ಹೇಳಿದಾಗ ನೋಹ ಯಾವ ಜನರೇಷನ್ ಇಂದ ಬಂದಿದಾರೆ ಗೊತ್ತಾ ಬೈಬಲ್ ಇಂದ ಯಾವ ಜನರೇಷನ್ ಇಂದ ಬಂದಿದ್ದಾರೆ ಅದೇ ನಮ್ಗೆ ಗೊತ್ತಿದಿಲ್ಲ ತಂದೆ ಯಾರಿದ್ರು ನೋಹನ ತಂದೆ ಯಾರಿದ್ರು ನೋಹನ ತಾತ ಯಾರಿದ್ರು ಗೊತ್ತ ನಮಗೆ ಹಣಕುನ ಇದಾರೆ ಕರೆಕ್ಟ್ವಾ ಈ ಹಣಕನ ಸಮಯದಲ್ಲಿ ನೋಹ ಬದುಕಿದ್ರು ಅಂತ ಬೈಬಲಲ್ಲಿ ನೀವು ಬೇಕಾದ್ರೆ ಅವ್ರ ಜನರ ಜೀನಾಲಜಿನ ಚೆಕ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಸಿಗುತ್ತೆ ಒಂದ್ ವೇಳೆ ಹಣಕ್ಕನ್ನ ಮೀಟ್ ಮಾಡಿರ್ಬೋದು ಯಾರೋ ನೋಹನ ಅಂದ್ರೆ ಕೆಲವೊಂದು ಮಾಹಿತಿ ಅಲ್ಲಿಂದ ಏನಾಗಿರುತ್ತೆ ಬಂದಿರುತ್ತೆ ಈಗ ಹಣಕನ್ ಏನ್ ಮಾಡ್ತಾರಂದ್ರೆ ಇಷ್ಟೊಂದು ವಿಷಯನ ಸಾರ್ತಾ ಇದಾರೆ ಅಂದ್ರೆ ತನ್ನ ಮಕ್ಕಳಿಗೆ ತನ್ನ ಮೊಮ್ಮಕ್ಕಳಿಗೆ ವಿಷಯಗಳ ಸಾರಿ ಇರಲ್ವಾ ದೇವರ ವಿಷಯಗಳ ಬಗ್ಗೆ ಹಣಕ್ಕನ್ ಬಗ್ಗೆ ನಾವು ಓದಿದ್ವಿ ಅಲ್ವಾ ಆಗಿರ್ಬೇಕಾರೆ ಕೆಲವೊಂದು ವಿಷಯಗಳು ಏನಾಗಿರ್ಬೋದು ಅಂದ್ರೆ ಹಣಕ್ಕನಿಂದ ಕೆಲವೊಂದು ವಿಷಯ ಗೊತ್ತಾಗಿರ್ಬಹುದು ದೇವರೊಬ್ಬರು ಇದ್ದಾರೆ ದೇವ್ರ ಈ ಭೂಮಿನ ಜಜ್ಮೆಂಟ್ ಮಾಡ್ತಾರೆ ಭೂಮಿಯಲ್ಲಿ ಅನ್ಯಾಯ ಜಾಸ್ತಿ ಆಗಿದೆ ದೇವರ ಕೋಪಕ್ಕೆ ನಾವು ಗುರಿ ಆಗ್ತಾ ಇದೀವಿ ಯಾಕಂದ್ರೆ ಹಣಕ್ಕನ ಏನ್ ಮಾಡ್ತಾರೆ ಜಜ್ಮೆಂಟ್ ವಿಷಯವನ್ನ ಯೂಧದಲ್ಲಿ ಮಾತಾಡ್ತಾರೆ ಕರೆಕ್ಟ್ ಅಲ್ವಾ ದೇವ್ರ ಏನ್ ಮಾಡ್ತಾರೆ ಕರ್ತನೋ ಲಕ್ಷ ಲಕ್ಷ ದೂತ್ರೊಡನೆ ಬಂದ್ ಏನ್ ಮಾಡ್ತಾನೆ ಭೂಮಿಯನ್ನ ನ್ಯಾಯ ತೀರಿಸ್ತಾನೆ ಅನ್ನೋ ವಿಷಯವನ್ನ ನಾವು ಯೂಧ ಪತ್ರಿಕೆ ಓದ್ತೀವಿ ಅಂದ್ರೆ ಏನ್ ಅರ್ಥ ಬರುತ್ತಲ್ಲಿ ಆದ್ರೆ ಹಣಕನಿ ಭೂಮಿ ನಡೆದಿರುವಂತಹ ಒಂದು ಅಹ್ ಅಂದ್ರೆ ಏನಾಗ್ತಿ ದೂತರು ಬಂದ್ ಮಾಡ್ತಿರೋ ಕೆಲ್ಸಗಳಿರ್ಬೋದು ದೇವರಿಗೆ ಇಳಿಸ್ತಾ ಇರುವಂತಹ ಅಸಿಗೆ ಕಾರ್ಯಗಳಿರ್ಬೋದು ಇದೆಲ್ಲ ನೋಡಿ ಬೇಸತ್ತು ಬೇಜಾರಾಗಿ ಏನಾಗಿರ್ಬೇಕು ಏನಪ್ಪಾ ಇಷ್ಟ ಈ ತರ ಅನ್ಯಾಯ ಮಾಡ್ತಾ ಇದ್ರೆ ದೇವ್ರ ಖಂಡಿತವನ್ನ ನ್ಯಾಯ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಹಣಕನ ಒಂದು ಮಾತು ಸ್ಪೀಚ್ ಇದೆ ಅಂತ ನಾವು ಗಮನಿಸ್ತೀವಿ ಹಾಗಾಗಿ ಈ ವಿಷಯ ಎಲ್ಲ ಯಾರ್ ಬಂದಿರ್ಬೇಕು ಮೆತು ಸಲಾಗಿ ಮತ್ತೆ ಹಣಕ ನೋವಣಿಗೆ ಈ ವಿಷಯಗಳೆಲ್ಲ ಬಂದಿರಬಹುದು ಸೀ ಇದು ಏನಾಗಿರುತ್ತಂದ್ರೆ ಓಕೆ ಲೋಕನೆ ದೇವ್ರ ಕೋಪಕ್ಕೆ ಗುರಿ ಅಂತ ನಮ್ಮ ತಾತ ಹೇಳ್ತಾ ಇದ್ರೆ ಖಂಡಿತವಾಗ್ಲು ದೇವ್ರ ಏನ್ ಮಾಡಬಹುದು ಈ ಜನ್ ಮಾಡುವಂತ ಅನ್ಯಾಯನ ದೇವ್ರ ಸಗಸಲ್ಲ ಅನ್ನೋ ರೀತಿಯಲ್ಲಿ ನೋಡ್ಬೇಕಾದ್ರೆ ನೋಹ ಈ ರೀತಿ ನೀತಿವಂತನಾಗಿರೋದ್ ಕಾರಣ ಏನಪ್ಪಾ ಅಂದ್ರೆ ಇಂತಹ ಅನ್ಯಾಯವಾಗಿರುವಂತ ಜನರ ಜೊತೆ ನಾನು ಬರೆಯೋದ್ ಬೇಡ ಅಂತ ರೀತಿಯಲ್ಲಿ ಏನ್ ಮಾಡಿರುವ ಅದನ್ನ ಸಪ್ರೇಟ್ ಮಾಡಿ ಕರೆಕ್ಟ್ ಕರೆಕ್ಟ್ವಾ ಯಾಕಂದ್ರೆ ನಾವು ಅದನ್ನೇ ವಾಕ್ಯದಲ್ಲಿ ನೋಡ್ತೀವಿ ಆದಿಕಾಂಡ ಆರನೇ ಅಧ್ಯಾಯ ಎಂಟನೇ ವಾಕ್ಯ ಓದಿ ಆದರೆ ಅನೋ ನೋಹನಿಗೆ ಯೋಹನ ದಯವು ದೊರಕಿತ್ತು ನೋಹನ ಚರಿತ್ರೆಯು ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಅವನು ದೇವರೊಂದಿಗೆ ಅನ್ಯವಾಗಿ ನಡೆದುಕೊಂಡನು ಆ ನೋಡಿದ್ರೆ ಅನನ್ಯವಾಗಿ ಅನನ್ಯವಾಗಿ ನಡೆದುಕೊಂಡಿದ್ದನು ಅಂತ ಹೇಳಿದ ವಾಕ್ಯ ಅದೇ ರೀತಿ ವಾಕ್ಯವನ್ನ ಯಾರಿಗೆ ಅಪ್ಲೈ ಮಾಡ್ತಾರೆ ಹಣಕನಿಗೆ ಹೇಳ್ತಾರೆ ಕರೆಕ್ಟಾ ದೇವರಿಗೆ ಸಂಚರಿಸ್ತಾ ಇದ್ದನು ಅಲ್ವಾ ದೇವರಿಗೆ ನಡ್ಕೊಂತ ಇದ್ನು ಅಂತ ಅಂದ್ರೆ ಈ ದೇವರಿಗೆ ನಡ್ಕೊತಾರಂಥ ವಿಷಯ ಏನಪ್ಪಾ ಅರ್ಥ ಬರುತ್ತೆ ಅಂದ್ರೆ ಹೇಗೆ ಹಣಕುನಿದ್ರು ಖಂಡಿತವಾಗ್ಲು ಅದನ್ನ ನೋಹನಿಗೆ ತಿಳಿಸಿರ್ಬಹುದು ಮೆದು ತಿಳಿಸಿರ್ಬಹುದು ನೋವಣಿಗೆ ತಿಳಿಸಿರ್ಬಹುದು ಅಲ್ವಾ ನೋಡ್ಬೇಕಾರೆ ಈ ನೀವು ಈ ಇದ್ರ ಇದ್ರ ಅರ್ಥವನ್ನು ಕೂಡ ನೀವು ನೋಡ್ಬಹುದು ಮೆದು ಸಲ ಅಂತ ಅರ್ಥ ಏನಾಗುತ್ತೆ ಅಂದ್ರೆ ಒಂದು ಒಂದು ಒಳ್ಳೆ ಒಂದು ಅರ್ಥ ಅರ್ಥದಲ್ಲಿ ಬರುತ್ತೆ ಮೆತ್ತುಸಲೆ ಆ ಹೆಸರಿನ ಅರ್ಥ ಏನಂತ ಗೊತ್ತಿದೆ ನಿಮ್ಗೆ ಮೆತ್ತಸಳೆ ಅನ್ನುವಂತ ಹೆಸರಿನ ಅರ್ಥ ಏನಂತ ಗೊತ್ತಿದ್ಯಾ ಬ್ರದರ್ ನಿಮ್ಮ ಫುಟ್ ನೋಟ್ ಎಲ್ಲಿ ಕೊಟ್ಟಿರುತ್ತೆ

ಐದನೇ ಅಧ್ಯ ಅದನ್ನ ಐದನೇ ಅಧ್ಯ 20 24 25 ಓದಿ ದೇವರೊಂದಿಗೆ ಅನ್ಯುನ್ಯವಾಗಿ ನಡೆದು ಕೊಳ್ಳುತ್ತಾ ಇರುವ ಇರುವ ಆಗ ದೇವರು ಅವನನ್ನು ಕರೆದುಕೊಂಡು ಕರೆದುಕೊಂಡಿದ್ದ ಕಾರಣದ ಓದನ ಕಾಣದೇ ಹೋದನು ಮೆತುಸೆಲನು ನೂರ ಎಂಬತ್ತೇಳು ವರ್ಷದವನಾಗಿದ್ದಾಗ ಲೆಮನನ್ನು ಪಡೆದನು ಲೆಮೇಕನ್ನು ಹುಟ್ಟಿದ ಮೇಲೆ ಮೆತುಶೇಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಏಳು ನೂರು ಎಂಬತ್ತೆರಡು ವರ್ಷ ಬದುಕಿದ್ದನು ನೋಡ್ಬೇಕ್ರೆ ಈ ಮೆತುಸೆಲನು ಅಂತ ಒಂದು ಹೆಸರಿನ ಅರ್ಥ ಏನ್ ಬರುತ್ತೆ ಅಂತೆ ಕಷ್ಟಗಳಿಂದ ನಮ್ಮನ್ನ ಬಿಡಿಸುವನು ಅಂತ ಒಂದು ಅರ್ಥದಲ್ಲಿ ಏನಾಗುತ್ತೆ ಅಲ್ಲಿ ಬರುತ್ತೆ ಓಕೆ ಕಷ್ಟಗಳ ಸನ್ನಿವೇಶ ಮುಂದೆ ಬರುತ್ತಿರೋ ಒಂದು ಅಪಾಯದ ವಿಷಯವಾಗಿ ಏನ್ ಮಾಡ್ತಾರೆ ಅಲ್ಲಿ ಆ ಹೆಸರು ನಾ ಯಾರು ಇಡ್ತಾರೆ ಏನೋ ಕೇಳ್ತಾರೆ ಮೆತಿಸಲ ಯಾರು ಇಡ್ತಾರೆ ಮೆತಿಸಲ ಯಾರು ಇಡ್ತಾರೆ ಆ ಹಾ ಲೇಮೇಕನಿಗೆ ಯಾರು ಇಟ್ಟಿರ್ತಾರೆ ನೋಹನ ಹುಡ್ತಾರೆ ಕರೆಕ್ಟಾ ಾಗಿರ್ಬೇಕಾರೆ ಏನಾಯ್ತು ಅಂದ್ರೆ ಈ ಮೆತುಸಲ ಈ ಮತ್ತೆ ಇಲ್ಲ ಏನೋ ಕೇನ್ ಮಾಡಿರ್ಬೋದು ಅಂದ್ರೆ ಮುಂದೆ ಬರುವಂತ ಅಂದ್ರೆ ಈ ಭೂಮಿ ಏನಾಗುತ್ತೆ ತುಂಬಾ ಬೇಗ ನಾಶಕ್ಕೆ ಗುರಿ ಆಗುತ್ತೆ ಅನ್ನೋಂತ ವಿಷಯ ಅವ್ರಿಗೆ ಮುಂಚಿತವಾಗಿ ಏನಿತ್ತು ಕೆಲವೊಂದು ಅಂದ್ರೆ ನೋ ದೇವರೊಂದಿಗೆ ಅನಿಯ ನಡ್ಕೊಂಡಿದ್ರಿಂದ ಈ ವಿಷಯ ಗೊತ್ತಿದ್ರಿಂದ ಏನಾಯ್ತು ಅಂದ್ರೆ ಈ ಭೂಮಿನ ದೇವ್ರ ಏನ್ ಮಾಡ್ತಾರೆ ಜಜ್ಮೆಂಟ್ ಮಾಡ್ತಾರೆ ಇವ್ರ ಅನ್ಯಾಯಕ್ಕೆ ತಕ್ಕ ಫಲವನ್ನ ಕೊಡ್ತಾರೆ ಅನ್ನೋಂತ ರೀತಿಯಲ್ಲಿ ಅವ್ರು ಮಾತಾಡಿದ ವಿಷಯ ಇವರಿಗೆ ಮೊಮ್ಮಕ್ಳಿಗೆಲ್ಲ ಏನಾಗಿದೆ ಗೊತ್ತಾಗಿದೆ ಸದ್ರಿಂದ ಈ ಒಂದು ವಿಷಯದಿಂದ ನೋವನ್ ಏನ್ ಮಾಡ್ಕೊಂಡ್ರು ಅಂದ್ರೆ ತನ್ನ ಸಪ್ರೇಟ್ ಮಾಡ್ಕೊಂಡಿದ್ರು ಅದಿಕ್ಕೆ ಇಲ್ಲಿ ಬರುವಂತ ಮಾತಿನ ಅರ್ಥ ನೋಡ್ ಏನ್ ನೋಡ್ತೀವಿ ಅಂದ್ರೆ ನೋಹನು ತನ್ನ ಕಾಲದಲ್ಲಿ ಇದ್ದವರೆಲ್ಲ ನೀತಿವಂತನಾಗಿದ್ದನು ಅಂದ್ರೆ ಏನರ್ಥ ಯಾವ ಅರ್ಥ ಹೇಳ್ತಿರೋದು ಅಂದ್ರೆ ಇವ್ರು ಏನಾಗಿಲ್ಲ ಅಂದ್ರೆ ಆ ದೂತ್ರ ಸಂತತಿ ರೀತಿಯಲ್ಲಿ ಏನಾಗಿಲ್ಲ ತಮ್ಮನ್ನ ಸೇರ್ಸ್ಕೊಂಡಿರ್ಲಿಲ್ಲ ಅಂದ್ರೆ ದೂತ್ರ ಏನ್ ಮಾಡಿದ್ರು ದೂತ್ರ ಸ್ತ್ರೀಗಳನ್ನ ಆ ಮದುವೆ ಮಾಡ್ಕೊಂಡ್ ಅವರಿಗೆ ರಾಕ್ಷಸಂತಕ್ಕಿ ಹುಟ್ಟಿದ್ರಲ್ಲ ಆ ರೀತಿ ಏನಾಗ್ಲಿಲ್ಲ ಅವ್ರಲ್ಲಿ ಆಗ್ಲಿಲ್ಲ ಆ ರೀತಿಯಾಗಿ ತಮ್ಮನ್ನ ಶುದ್ಧವಾಗಿ ಕಾಪಾಡ್ಕೊಂಡಿದ್ರು ಈ ಭೂಮಿಯಲ್ಲಿ ನಡೆಯುವಂತ ಅಸಹ್ಯ ಕಾರ್ಯಗಳನ್ನ ನೋಡ್ಕೊಂಡ್ಬಿಟ್ಟು ಏನ್ ಮಾಡಿದ್ರು ತಮ್ಮನ್ನ ಬೇರ್ಪಾಡ್ ಮಾಡಿದ್ರು ಇದು ದೇವರ ದೃಷ್ಟಿಯಲ್ಲಿ ಒಳ್ಳೇದಾಗ ಕಾಣಿಸುತ್ತೆ ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ನೋವಣ್ಣ ಏನ್ ಮಾಡ್ತಾರೆ ಕರೀತಾರೆ ಅದಿಕ್ಕೆ ವಾಕ್ಯ ಅಲ್ಲಿ ನೀವ್ ನೋಡಿ ನೋಡ್ಬೇಕಾರೆ ಭಯಭಕ್ತಿ ಉಳ್ಳವನಾಗಿ ಅಂತಿದ್ಯಾ ಭಯಭಕ್ತಿ ಉಳನಾಗಿ ಅಂದ್ರೆ ದೇವ್ರ ಮೇಲೆ ತುಂಬಾ ಭಯಭಕ್ತಿ ಇತ್ತು ದೇವ್ರ ಈ ಮಾತನ್ನ ದೈವಕ್ತಿನ ಹೇಳಿದ ತಕ್ಷಣ ಏನಾಯ್ತು ಅಂದ್ರೆ ನಾವನಿಗೆ ತುಂಬಾ ಸಂತೋಷ ಮತ್ತೆ ಭಯಭಕ್ತಿ ಬಂದ್ಬಿಡ್ತು ಏನಪ್ಪಾ ಅಂದ್ರೆ ದೇವ್ರು ಈ ಪಾಪಿಗಳು ಈ ದುಷ್ಟರು ಆ ಒಂದು ಲಿಸ್ಟ್ ಅಲ್ಲ ಲಿಸ್ಟಲ್ಲಿ ಏನ್ ಮಾಡಿಲ್ಲ ದೇವರು ನನ್ನನ್ನ ಇಡ್ಲಿಲ್ಲ ನನ್ನ ಏನ್ ಮಾಡಿಲ್ಲ ಆ ಈ ಲೋಕದ ಪಾಪಿಗಳ ಲಿಸ್ಟಲ್ಲಿ ಇಡಿದ್ರೆ ನಾನು ಏನ್ ಮಾಡಿದ ನನ್ನ ಒಳ್ಳೆಯವರಾಗ್ ನೋಡಿದ್ರೆ ದೇವ್ರು ನನಗೆ ದೇವ್ರು ಜಜ್ಮೆಂಟ್ ಕೊಡಲ್ಲ ಅನ್ನೋ ರೀತಿಯಲ್ಲಿ ಏನಾಯ್ತು ದೇವ್ರಿಗೆ ದೇವ್ರ ಮೇಲೆ ತುಂಬಾ ಆ ಭಯಭಕ್ತಿ ಅಲ್ವಾ ಭಯ ಭಕ್ತಿ ಭಕ್ತಿಯನ್ನ ಭಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ದೇವ್ರ ಮೇಲೆ ಇರುವಂತ ಪ್ರೀತಿಯಿಂದ ತೋರಿಸುವಂತ ವಿಧೇಯತೆಗೆ ಆ ಭಕ್ತಿ ಅಂತ ಕರೀತಾರೆ ಅಲ್ವಾ ದೇವ್ರ ಮೇಲೆ ಇರುವಂತ ಪ್ರೀತಿಯಲ್ಲಿ ನಾವು ತೋರ್ಸುವಂತ ವಿಧೇಯತೆನ ಹಾಗೆ ಆ ಒಂದು ಗುಣವನ್ನ ಏನ್ ಮಾಡ್ತಾರಂದ್ರೆ ಇಲ್ಲಿ ನೋಹನು ತೋರಿಸ್ತಾರೆ ಅಲ್ವಾ ಏನ್ ಮಾಡ್ತಾರೆ ಈಗ ಈ ಮಾತಿನ ಹೇಳಿದ ತಕ್ಷಣ ನಂಬ್ತಾರೆ ಅದ್ರಿಂದ ಇಲ್ಲಿ ಏನಪ್ಪಾ ಒಂದು ಮುಖ್ಯವಾಗಿ ವಿಷಯ ನಾವು ಗಮನಿಸ್ಬೇಕಂದ್ರೆ ಒಂದ್ ವಿಷಯವನ್ನ ಹೇಳ್ಬೇಕಾದ್ರೆ ಆ ವ್ಯಕ್ತಿ ನಂಬಬೇಕು ನಮ್ದೇ ಇದ್ರೆ ಏನಾಗ್ಬಿಡುತ್ತೆ ದೇವ್ರಿಗೆ ಅಂದ್ರೆ ಇನ್ನೂ ಸ್ಪಷ್ಟವಾಗಿರ್ಬೇಕಂದ್ರೆ ಹೇಳ್ಬೇಕಂದ್ರೆ ದೇವ್ರು ಅಂತ ವ್ಯಕ್ತಿನ ಮಾತ್ರ ಚೂಸ್ ಮಾಡ್ತಾರೆ ನನ್ನ ಮಾತುಗೆ ಯಾರ್ ನಂಬ್ತಾರೆ ಯಾರ್ ನಂಬುದು ನಾನು ಈ ಮಾತಿನ ಹೇಳಿದ ತಕ್ಷಣ ಅದಕ್ಕೆ ವಿಧೇಯವರಾಗಿ ಯಾರು ಅದನ್ನ ನೆರವೇರಿಸಿ ಮುಗಿಸ್ತಾರೋ ಅನ್ನೋ ಗುಣಗಳು ಮೊದಲೇ ಯಾರು ತೋರಿಸಿರ್ತಾರೋ ತಮ್ಮ ಜೀವಿತದಲ್ಲಿ ಅಂತಹ ವ್ಯಕ್ತಿಗಳನ್ನೇ ದೇವ್ರ ಏನ್ ಮಾಡ್ತಾರೆ ಇಲ್ಲಿ ಆಯ್ಕೆ ಮಾಡ್ತಾರೆ ಅದ್ರ ಫಲ ಮೊದಲೇ ಕಾಣಿಸಿರ್ಬೇಕು ಅವ್ರು ಈ ಗುಣಗಳಲ್ಲಿ ಹೊಂದಿರುವಂತಹ ವ್ಯಕ್ತಿಗೆ ನಾನು ಈ ಮಾತಿನ ಏನು ಹೇಳಿದೆ ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ನನ್ನ ಒಂದು ಮಾತು ಇದೇನಾಗಿ ನಾನು ಹೇಳುತ್ತೆ ಎಲ್ಲ ವಿಶ್ವನ ನನ್ನ ಮೇಲಿರುವಂತ ನಂಬಿಕೆ ನಂಬಿಕೆಯಲ್ಲಿ ನನ್ನ ಮಾತಿನಲ್ಲಿರುವಂತ ನಂಬಿಕೆಯಲ್ಲಿ ಮಾಡಿ ಮುಗಿಸ್ತಾರೆ ಅನ್ನುವಂತ ರೀತಿಯಲ್ಲಿ ಇರುವಂತ ವ್ಯಕ್ತಿಗಳು ಮಾತ್ರ ದೇವ್ರು ಏನ್ ಮಾಡಿದ್ರು ಕರೆದ್ರು ಅದ್ರಲ್ಲಿ ನೋಹಾನು ಕೂಡ ಅಲ್ವಾ ನೋಡಿ ಏನ್ ಮಾಡಿದ್ರು ಆ ನೋಹನ್ ದೇವ್ರು ಹೇಳಿದ ತಕ್ಷಣ ಒಂದು ಕೆಲಸವನ್ನ ಏನ್ ಮಾಡ್ತಾರೆ ಮಾಡಕ್ಕೆ ಹೋಗ್ತಾರೆ ಅಂದ್ರೆ ನಾವೇನ ಕಟ್ತಾರೆ ಅಲ್ವಾ ಸ ನಾವೇನ ಕಟ್ಟೋದು ಎಷ್ಟು ಒಂದು ಕಷ್ಟಕರವಾದ ಸನ್ನಿವೇಶ ಇತ್ತು ಅಂದ್ರೆ ನೋಡ್ರಿ ಈಗಿನ ಕಾಲದಲ್ಲಿ ಕಾಲದ ರೀತಿಲಿ ಆ ಕಾಲದಲ್ಲಿ ಟೆಕ್ನಾಲಜಿ ಇರ್ಲಿಲ್ಲ ಸೊ ನಾವು ನೋಡ್ತಿವಲ್ಲ ಆ ನಾವೇ ಎಷ್ಟು ದೊಡ್ಡದಿತ್ತು ಅಂತ ಕೂಡ ನಾವು ನೋಡ್ತೀವಿ ನಾವೇ ಎಷ್ಟ್ ದೊಡ್ಡದಿತ್ತು ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟ್ ದೊಡ್ಡದಿತ್ತು ಅಂದ್ರೆ ಅಷ್ಟು ದೊಡ್ಡ ನಾವೇನಾ ಅಷ್ಟ್ ದೊಡ್ಡ ಒಂದು ಅಹ್ ಏನಂತೀವಿ ಎಲ್ಲ ಪ್ರಾಣಿಗಳನ್ನ ಕಾಪಾಡೋದಕ್ಕೆ ಬೇಕಾದಂತ ಒಂದು ರೀತಿಯಲ್ಲಿ ಕಾಪಾಡಬೇಕು ಅಂತ ವ್ಯವಸ್ಥೆನ ಮಾಡ್ಬೇಕು ಅಂದ್ರೆ ಯಾವ ತರ ಪ್ಲಾನ್ ಮಾಡಿಬೇಕು ಬೇಕು ಅಲ್ವಾ ನಿಮ್ಗೆ ಟೈಟಾನಿಕ್ ಅಡುಗಿನ ಬಗ್ಗೆ ಎಲ್ಲ ಗೊತ್ತಿರಬಹುದು ಏನಾಯ್ತು ಸಮುದ್ರದಲ್ಲಿ ಹೋಗಿ ಹೊಡೆದೋಯ್ತು ಅಲ್ವಾ ಸುಮಾರು ಒಂದು ವರ್ಷಗಳಿಗಿಂತ ಹೆಚ್ಚಾದ ಕಾಲದಲ್ಲಿ ಭೂಮಿಯ ಮೇಲೆ ಮೇಲೆ ಬರುವಂತ ಮಳೆಗೂ ಭೂಮಿಯ ಕೆರಡ ಇರುವಂತ ನೀರಿಗೂ ಏನು ಆಗದೆ ಕಾಪಾಡೋ ಏನು ಆಗದೆ ಸುರಕ್ಷಿತವಾಗಿರ್ಬೇಕ ಇರ್ಬೇಕಾದಂತ ಒಂದು ಹಡಗಿನ ನಾವಿನ ಕಟ್ಟಬೇಕಾದ್ರೆ ನೋಹಣ ಯಾವ ರೀತಿ ಅದನ್ನ ಕಟ್ಟಿರ್ಬೇಕು ಅಲ್ವಾ ಏನೋ ಕಾಟಾಚಾರಿಗೆ ಆಯ್ತಪ್ಪ ಕಟ್ಬಿಡೋಣ ಅಂದ್ಬಿಟ್ಟು ಕಟ್ಟಿರ್ಲಿಲ್ಲ ಅಷ್ಟು ಪ್ಲಾನ್ ಆಗಿ ಅಷ್ಟು ಪರ್ಫೆಕ್ಟ್ ಆಗಿ ಅದನ್ನ ಕಟ್ಟಿ ಮುಗಿಸಿದಾರ ಅಂದ್ರೆ ಆ ಭಯಭಕ್ತಿ ಅದ್ರಲ್ಲಿ ತೋರ್ಸುತ್ತೆ ನೋಡಿ ಒಂದ್ ಕೆಲಸವನ್ನ ಒಂದ್ ವ್ಯಕ್ತಿ ಹೇಳಿದಾಗ ಆ ಕೆಲಸವನ್ನ ವ್ಯಕ್ತಿ ಚಾಚು ತಬ್ದೆ ಏನು ಮಿಸ್ಟೇಕ್ ಮಾಡದೆ ಸರಿಯಾಗಿ ಕ್ರಮವಾಗಿ ಸರಿಯಾದ ಸಮಯದಲ್ಲಿ ಎಕ್ಸಾಕ್ಟ್ಲಿ ಅದೇ ತರ ತುಂಬಾ ಕರೆಕ್ಟ್ ಆಗಿ ಮಾಡಿ ಮುಗಿಸ್ತಾರಂದ್ರೆ ಏನರ್ಥ ಆ ಕೆಲಸವನ್ನ ಯಾರ್ ಕೊಟ್ಟಿರ್ತಾರೋ ಅವ್ರ ಮೇಲೆ ಇರುವಂತ ಭಯಭಕ್ತಿ ಅಂತ ಅರ್ಥ ಕರೆಕ್ಟ್ ಅಲ್ವಾ ಒಂದ್ ಮೇಲೆ ಆ ಕೆಲಸವನ್ನ ಏನೋ ಮಾಡ್ಬಿಟ್ರು ಕಾಟಾಚಾರಿಕೆ ಆಯ್ತಪ್ಪ ಮಾಡ್ಬೇಕು ಅಂತ ಮಾಡ್ತೀನಿ ಅಂತ ಮಾಡಿದ್ರು ಮಾಡೋದು ಏನರ್ಥ ಅಲ್ವಾ ಭಯಭಕ್ತಿ ತರ ನಟನೆ ಅಂತ ಅರ್ಥ ಭಯಭಕ್ತಿ ತರ ಅವ್ರ ಮುಂದೆ ತೋರಿಸ್ತೀವಿ ಆದ್ರೆ ಭಯಭಕ್ತಿ ನಮ್ ಕೆಲಸ ಕಾರ್ಯಗಳಲ್ಲಿ ಇರಲ್ಲ ಆಯ್ತು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳೋದು ಆದ್ರೆ ಆ ಅಂತ ನಾ ಮಾಡಲ್ಲ ಹೆಂಗೆ ಯಾರ ಬ್ರದರ್ ಯಾರ ಹೇಳಿದ್ರೆ ಬ್ರದರ್ ಕೆಲಸ ಅಂದ್ರೆ ಆಯ್ತು ಬ್ರದರ್ ಮಾಡ್ಬಿಡ್ತೀನಿ ಹಂಗೆ ಹೆಂಗ್ ಬಿಡ್ತಿವಿ ಆಮೇಲೆ ಮಾಡಲ್ಲ ಯಾಕೆಂದ್ರೆ ಅವ್ರಿಗೆ ತರ ಅವ್ರಿಗೇನು ಕೆಲಸ ಕಾರ್ಯ ಇಲ್ಲ ಅನ್ಬಿಟ್ಟು ನಾವೇ ತಿಳ್ಕೊಳ್ಳೋದು ತಿಳ್ಕೊಂಡ ಕೆಲ್ಸಗಳನ್ನ ಅಷ್ಟು ಪ್ರಾಮುಖ್ಯತೆ ಕೊಡಲ್ಲ ಕೇರ್ಲೆಸ್ ನೆಗ್ಲಿಜೆನ್ಸಿ ಅಲ್ವಾ ಇದೇನ ನಾ ಸೂಚಿಸ್ತಂದ್ರೆ ಇದು ಆ ಒಂದು ವಿಷಯಕ್ಕೆ ಅಷ್ಟು ವಿಧೇಯತೆ ಇರ್ಲಿಲ್ಲ ಮನುಷ್ಯರು ಬಿಡ್ರಿ ದೇವ್ರ ಮಾತಿಗೆ ಯೋಚನೆ ಮಾಡ್ರಿ ನೋವನ್ನು ಕಟ್ಟಿದಂತ ನಾವೇನ ಟೆಸ್ಟ್ ಮಾಡಿ ನೋಡಿದ್ರು ದೇವ್ರು ಯಾರೀತಿ ಕಟ್ಟಿದಾರ ಗೊತ್ತಾ ಆ ಒಂದ್ ವರ್ಷ ಸಮುದ್ರ ಎಂತ ಒಂದು ಪ್ರಳಯ ಬಂದ್ರು ಎಷ್ಟು ವರ್ಷ ಎಷ್ಟು ದಿನಗಳ ನೀರ್ ಬಂದ್ರು ಕೂಡ ಏನೂ ಆಗ್ಲಿಲ್ಲ ರಿಯಲ್ ಏನ್ ಗೊತ್ತಾ ಆ ನಾವೇ ಇನ್ನೂ ಇದೆಯಂತೆ ಇನ್ನು ಸುರಕ್ಷಿತವಾಗಿ ದೇವ್ರು ಇಟ್ಟಿದ್ದಾರೆ ಕರೆಕ್ಟ್ ಅಲ್ವಾ ಸತ್ಯವೇ ನಾವು ಹಲವಾರು ಮರೆಯಾದ ಸೀಕ್ರೆಟ್ ವಸ್ತುಗಳನ್ನ ನೋಡ್ತೀವಿ ಏದೊಂದು ತೋಟ ನೋಡ್ತೀವಿ ಮೋಶೆಯ ದೇಹ ನೋಡ್ತೀವಿ ದೇವದರ್ಶಿನ ಗುಡಾರ ಆರ್ಕ್ ಆಫ್ ಕವರ್ಮೆಂಟ್ ನೋಡ್ತೀವಿ ಮಂಜುಸ ಪೆಟ್ಟಿಗೆ ನೋಡ್ತೀವಿ ಆ ಮತ್ತೆ ಮಣ್ಣ ಇದ ಹಲವಾರು ವಿಷಯಗಳನ್ನ ನೋಡ್ತೀವಿ ಅಂತ ಇವತ್ತುವರೆಗೂ ಪ್ರಶ್ನೆ ಇದೆ ಎಲ್ರಿಗೂ ಅದೇ ರೀತಿಯಲ್ಲಿ ನೋಹಣ ನಾವೇ ಕೂಡ ಇದೆ ಆದ್ರೆ ದೇವ್ರು ಆ ಸಮಯ ಬಂದಾಗ ಲೋಕಕ್ಕೆ ತೋರಿಸ್ಕೊಡ್ತಾರೆ ನಮ್ಗೆ ಬೇಕಾಗಿಲ್ಲ ಯಾಕೆ ನಮಗ್ ಬೇಕಾಗಿಲ್ಲ ಯಾಕೆ ನಮಗ್ ಬೇಕಾಗಿಲ್ಲ ಯಾಕಂದ್ರೆ ಇವತ್ತಿನ ಪಾಠನೇ ನಮ್ಗೆ ಹೇಳ್ತಾರದು ನೀವು ಕೂಡ ನಂಬಿಕೆಯಲ್ಲೇ ನಡೀರಿ ನೋ ನಾನು ನಾವೇನೆ ನೋಡಿದ್ರೆ ನಂಬ್ತೀನಿ ಏಸುಕ್ರಿಸ್ತನ ದೇಹನ ನೋಡಿದ್ರೆ ನಂಬ್ತೀನಿ ಅನ್ನೋದ್ ರೀತಿಲಿ ನಾವಿಲ್ಲ ಅವರು ಆ ತರ ಇರ್ಲಿಲ್ಲ ನಾವು ಆ ರೀತಿ ಇರ್ಬಾರ್ದು ಆದ್ರೆ ಲೋಕ ಏನ್ ಮಾಡುತ್ತಂದ್ರೆ ಇವತ್ತು ನಂಬಿಕೆಯಿಂದ ಲೋಕ ನಡಿಯಲ್ಲ ಅದಿಕ್ಕೆ ಲೋಕಕ್ಕೆ ಹೆಂಗ್ ಬೇಕು ನೋಡಿದ್ರೇನೆ ನಂಬೋದು ಏಸುಕ್ರಿಸ್ತ ನಂಬೋದು ಸತ್ರ ಎಲ್ಲಿದೆ ಅವ್ರ ದೇಹ ನಾವೇ ಇತ್ತ ಎಲ್ಲಿ ನಾವೇ ಅವಾಗ ದೇವ್ರ ಏನ್ ಮಾಡ್ತಾರೆ ಸಾವಿರ ವರ್ಷ ವಿಕಲ್ ತೋರಿಸ್ತಾರೆ ನೋಡ್ರಪ್ಪ ನಾವೇ ಇಲ್ಲಿದೆ ಇದು ನಿಜ ನಡೆದಿರೋದು ಪ್ರಲಯ ಆಗಿದ್ದು ನಿಜ ಮೊದಲೇ ಲೋಕ ನಾಶವಾಗಿದ್ದು ನಿಜ ಎಲ್ಲವನ್ನ ಏನ್ ಮಾಡ್ತಾರೆ ಲೋಕಕ್ಕೆ ತರ್ತಾರೆ ವಿಷಯ ಅವಾಗ ನಂಬ್ತಾರೆ ಅದಕ್ಕೆ ಅದು ಅವ್ರಿಗೋಸ್ಕರ ಇಲ್ಲಿ ಪಟ್ಟಿರೋದು ನಮ್ಗೋಸ್ಕರ ಅಲ್ಲ ಶಾಂತ ಒಂದ್ ನಾವೇನ ಕಟ್ಟಿದಾರೆ ಅಂದ್ರೆ ಇವತ್ವರೆಗೂ ಸುರಕ್ಷಿತವಾಗಿದೆ ಅಂತ ಯಾಕಂದ್ರೆ ನನ್ ಕೆಲವೊಂದು ನ ಇಲ್ಲಿ ನಾನು ನಿಮ್ಗೆ ಹಾಕಕ್ಕೆ ಆಗ್ಲಿಲ್ಲ ತುಂಬಾ ಆರೋರತ್ ಮಳೆ ಅನ್ನೋದು ರಷ್ಯಾ ದೇಶದಲ್ಲಿರುವಂತ ಒಂದು ಬೆಟ್ಟ ಪರ್ವತ ಅಲ್ವಾ ಆ ರಷ್ಯಾ ಪರ ರಷ್ಯಾ ದೇಶದಿಂದ ಆ ಒಂದು ಒಂದು ದೊಡ್ಡ ಪರ್ವತದಲ್ಲಿ ಆರ ಬೆಟ್ಟದಲ್ಲಿ ಆ ಒಂದು ನೋಹಣ ನಾವೇ ಇಲ್ಲಿ ಈಗಲೂ ಕೂಡ ಏನಿದೆ ಇದೆ ಅಂದ್ಬಿಟ್ಟು ಸೈನ್ಸ್ ಏನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದೆ ಇದೆ ಅಂದ್ಬಿಟ್ಟು ಅದಕ್ಕೆ ಅದರಿಂದ ಮಣ್ಣಲ್ಲಿಯ ಕೆಲವೊಂದು ಅವಶೇಷಗಳು ಏನಾಗಿದೆ ಸಿಕ್ಕಿದೆ ಏನಕ್ಕಪ್ಪ ವಿಷಯ ಹೇಳ್ತಾ ಇದಂದ್ರೆ ಎಷ್ಟು ಮಟ್ಟಿಗೆ ಅದನ್ನ ಕರೆಕ್ಟ್ ಆಗಿ ಕಟ್ಟಿರ್ಬೇಕು ನೋಡ್ರಿ ಅಲ್ವಾ ನಂಬಿಕೆ ಅದು ಕ್ರಿಯೆಯಲ್ಲಿ ವ್ಯಕ್ತವಾಯಿತು ಒಂದ್ ವೇಳೆ ಹಾಗೇನಾದ್ರೂ ಇಲ್ಲ ಅಂದ್ರೆ ಯೋಚನೆ ಮಾಡ್ರಿ ಆ ನಾವೇ ಇವತ್ವರೆಗೂ ಇರ್ಬೋದು ಇದೇ ಅನ್ನೋದು ಒಂದು ವಿಷಯ ಇರಬಹುದು ಆದ್ರೆ ಆ ನಾವೇ ತಾನೇ ಇಡೀ ಮಾನವ ಕುಲವನ್ನ ಕಾಪಾಡೋದಕ್ಕೆ ಕಾರಣವಾಗಿತ್ತು ಇಡೀ ಪ್ರಾಣಿ ಸಂಕುಲವನ್ನ ಕಾಪಾಡೋದಕ್ಕೆ ಕಾರಣವಾಗಿತ್ತು ಅಲ್ವಾ ಅದ್ರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ನೀವು ನಾವು ಎಲ್ಲಿ ಇಸ್ರೇಲ್ ಜನಾಂಗ ಇಲ್ಲಿ ಯೇಸಕ್ಸ್ತನಲ್ಲಿ ಯಾರು ಕೂಡ ಭೂಮಿಗೆ ಬರೋಕೆ ಸಾಧ್ಯತೆ ಇಲ್ಲ ಮನುಷ್ಯರೇ ಇಡ್ತಾರೆ ಇಲ್ವಲ್ಲ ಅಲ್ವಾ ಯೋಚನೆ ಮಾಡಿ ಹಾಗಿರ್ಬೇಕಾರೆ ಈ ಕೆಲಸವನ್ನು ಕೂಡ ನಾವು ಎಷ್ಟು ಕರೆಕ್ಟ್ ಆಗಿ ಮಾಡಿರಬಹುದು ಹ ಯ್ ಆದ್ರೆ ದೇವ್ರ ಮಕ್ಳು ಇಲ್ಲೇನ್ ನೋಡ್ತಿವಿ ಅಂದ್ರೆ ಈ ನಾವೇನೇ ಕಟ್ಟಿದ್ದು ದೇವರಿಗೋಸ್ಕರ ತನಗೋಸ್ಕರ ಅಲ್ಲ ಅಲ್ಲ ನಾವು ಮನೆಗ್ ಕಟ್ಕೊಳ್ತೀವಿ ಹ ನಾವ್ ಬೇಕಾಗಿಂದ ತಗೊಳ್ತೀವಲ್ಲ ಆ ರೀತಿ ಅಲ್ಲ ನೋಹನ್ ಅಂದ್ರೆ ಯಾವಾಗ ಈ ಮಾತಿನಲ್ಲಿ ಇರ್ತಾರೋ ಅವತ್ತಿಂದ ನೋಹನು ಇವತ್ತು ದೇವ್ರ ಏನ್ ಮಾಡಿದ್ರೆ ನನಗೆ ಈ ಮಾತು ಎಲ್ಬಿಟ್ರಪ್ಪ ನಾನು ಏನ್ ಮಾಡ್ಬೇಕು ಇನ್ಮೇಲೆ ಸ್ವಲ್ಪಕ್ಕೆ ಸ್ವಲ್ಪ ಸಮಯ ನಾವೇ ಕಟ್ಟಕ್ಕೆ ಸಮಯ ಕೊಡೋಣ ಇನ್ನು ಉಳಿದ ಸಮಯ ನನ್ನ ಜೀವನವನ್ನು ನಡ್ಸಕ್ಕೆ ನನ್ನ ಲೈಫ್ ನೋಡ್ಕೊಳ್ಳೋಣ ನಾನು ಕೂಡ ಒಂದು ಮನೆ ಕಟ್ಕೊಂತೀನಿ ನಾನು ಕೂಡ ನನ್ನ ಲೈಫ್ ನ ಲೀಡ್ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಏನಾದ್ರು ಮಾಡ್ತಿದ್ರಾ ಮಾಡಿರ್ಬಹುದಾ ಖಂಡಿತ ಇಲ್ಲ ಯಾವಾಗ ದೇವ್ರು ಹೇಳ್ಬಿಟ್ರು ಅವರ ಗಮನ ಅವರ ಆಸಕ್ತಿ ಅವರ ಪೂರ್ತಿ ಕಾನ್ಸಂಟ್ರೇಶನ್ ಎಲ್ಲಿತ್ತು ಅಂದ್ರೆ ಆ ನಾವಿನ ಕಟ್ಟು ಮುಗಿಸೋದು ಅಲ್ವಾ ಸೊ ಮಾತ್ರ ಅವ್ರಿಗೆ ತುಂಬಾ ಮುಖ್ಯವಾಗಿತ್ತು ಆ ನಾವಿನ ಕಟ್ಟು ಮುಗಿಸೋದ್ ಮಾತ್ರ ಅವರ ಗುರಿಯಾಗಿತ್ತು ಹೊರ್ತು ಇನ್ನ ಯಾವುದೇ ತನ ವೈಯಕ್ತಿಕ ಆಸೆಗಳು ಅವ್ರಿಗೆ ಇರ್ಲಿಲ್ಲ ಎಲ್ಲಾ ಆಸೆನ ಬಿಟ್ಬಿಟ್ರು ನೋಡ್ರಿ ದೇವ್ರ್ ಕೊಟ್ಟಿದಂತ ಕೆಲ್ಸಾನ ಮಾತ್ರ ಮಾಡ್ಬೇಕಂತ ಮೈಂಡಲ್ಲಿ ಇತ್ತ ಹೊರತವ್ರಿಗೆ ಅದನ್ ಬಿಟ್ಟು ಅವ್ರ ಏನ್ ಮಾಡಿಲ್ಲ ಯಾವುದೇ ಬೇರೆ ಕೆಲ್ಸನ ಮಾಡ್ತಾ ಇರ್ಲಿಲ್ಲ ಮೋಸ್ಟ್ಲಿ ಮಾಡ್ತಾ ಇದ್ ಮಾಡ್ತಿದ್ರೆ ಆ ನಾವೇ ಆ ಸರಿಯಾದ ಸಮಯದಲ್ಲಿ ಕಂಪ್ಲೀಟ್ ಆಗ್ತೇ ಆಗದೆ ಹೋಗ್ತಿತ್ತೋ ಏನೋ ಆದ್ರೆ ಏನ್ ಮಾಡಿಲ್ಲ ಆ ರೀತಿ ಮಾಡಿರ್ಲಿಲ್ಲ ಕಂಪ್ಲೀಟ್ ತನ್ನ ಉಳಿದಿರುವಂತ ಜೀವಮಾನವೆಲ್ಲವನ್ನೂ ಕೂಡ ಆ ನಾವೇನ ಕಟ್ಟಿ ಮುಗಿಸೋದ್ರಲ್ಲೇ ಸಮಯ ಕಳೆದಿರ್ಬೇಕು ಅವ್ರ ಹಾಗೇನಾದ್ರೆ ತುಂಬಾ ಸಂತೋಷವಾಗಿ ಬದುಕಿರುವಂತ ಸಮಯ ಯಾವ್ದಾಗಿರತ್ತ ಗೊತ್ತಾ ಏರನೇ ಲೋಕದಲ್ಲಿ ಆ ಜಲಪ್ರಳಯ ಆಗದ್ಮೇಲೆ ಈಚೆ ಬರ್ತಾರೆ ನೋಡ್ರಿ ಅವಾಗ ಮಾತ್ರ ಏನ್ ಮಾಡಿಬಹುದು ಒಂದ್ ವೇಳೆ ದೇವ್ರು ಕೊಟ್ಟಿರುವಂತ ಉಳಿದಿರುವಂತ ಜೀವನ ಅವ್ರಿಗೆ ಏನ್ ಮಾಡುತ್ತೆ ದೇವ್ರ ಎಷ್ಟೋ ಎಷ್ಟು ಲೈಫ್ ಕೊಟ್ರು ನೋಡ್ರಿ ಅಲ್ಲಿ ಅಲ್ಲೊಂದು ಆರ್ನೂರು ವರ್ಷ ಅಲ್ವಾ ಈ ಕಡೆ ಒಂದ್ ಮುನ್ನೂರ ಮೇಲೆ ಇರುವಂತ ವರ್ಷ ಏನ್ ಮಾಡಿದ್ರು ಭೂಮಿಯಲ್ಲಿ ಜೀವಿಸಕ್ಕಂತ ಅವಕಾಶ ಕೊಡ್ತಾರೆ ದೇವ್ರ ಅವ್ರಿಗೆ ಆ ಸಮಯದಲ್ಲಿ ಏನಾದ್ರು ಒಳ್ಳೆ ಕೆಲ್ಸ ಮಾಡಿರ್ಬೋದು ಆದ್ರೆ ಆ ಒಂದು ನಾವಿನ ಕಟ್ಟುವಂತ ಸಮಯದಲ್ಲಿ

ಯಾವುದೇ ಒಂದು ವಿಷಯ ಮಾಡಿದ್ಮೇಲೆ ಅದನ್ನ ನಡೆಯುತ್ತಂತ ನಾವು ಆಗುತ್ತಂತ ನಾವ್ ಏನ್ ಮಾಡ್ತೀವಿ ಮಾಡ್ತೀವಿ ಆದ್ರೆ ಆ ಮಾಡಿ ಮೇಲೆ ಆ ಕೆಲ್ಸ ಆಗದಿದ್ರೆ ಏನಾಗುತ್ತೆ ನಮ್ಗೆ ಎಷ್ಟು ನಿರಾಶೆ ಆಗುತ್ತೆ ಅಲ್ವಾ ಈಗ ಒಂದ್ ಎಕ್ಸಾಂಪಲ್ ಏನ್ ಮಾಡ್ತೀರಾ ಅಂದ್ರೆ ನೀವು ಎಲ್ಲ ಒಂದ್ ಕಡೆ ಏನ್ ಮಾಡ್ತೀರಾ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರ ಏನ್ ಮಾಡ್ತಾರೆ ಇಷ್ಟು ವರ್ಷಗಳಾದ್ಮೇಲೆ ನಿಮ್ಗೆ ಕೆಲಸ ಬರುತ್ತೆ ಇಲ್ಲ ನಿಮ್ಗೆ ದುಡ್ಡು ಇಷ್ಟರಲ್ಲಿ ಬರುತ್ತೆ ಇಲ್ಲ ನಿಮ್ಗೆ ಏನಾದ್ರು ಒಂದು ಬಹುಮಾನ ಸಿಗುತ್ತೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ ನೀವೇನ್ ಮಾಡ್ತೀರಾ ಒಂದ್ ವರ್ಷ ಆದ್ರೆ ನೀವ್ ಕಾಯ್ಬೇಕಿಲ್ಲ ಎರಡ್ ವರ್ಷ ನೀವ್ ಕಾಯ್ಬೇಕಂತ ಏನಾದ್ರೂ ಹೇಳ್ತಾರೆ ನೀವೇನ್ ಮಾಡ್ತೀರಾ ನಂಬಿ ಆಯ್ತಂತ ಹಾಕಿರ್ತೀರ ನಿಮ್ಗೆ ಎಲ್ಲಿವರೆಗೂ ಏನು ಚಿಂತೆ ಇರಲ್ಲ ಗೊತ್ತಾ ಅವ್ರು ಕೊಟ್ಟಿರೋ ಟೈಮ್ ವರೆಗೂ ನೀವೇನು ಯೋಚನೆ ಮಾಡ ಅಲ್ವಾ ಎರಡ್ ವರ್ಷ ಟೈಮ್ ಕೊಟ್ರಾ ಇಲ್ವಾ ಒಂದ್ ವರ್ಷ ಟೈಮ್ ಕೊಟ್ರಾ ಆಯ್ತಪ್ಪ ಒಂದ್ ವರ್ಷವರೆಗೂ ನಾನು ಏನು ಮಾತಾಡಲ್ಲ ಆದ್ರೆ ಒಂದ್ ವರ್ಷ ಮುಗಿತಾ ಇದ್ದಂಗೆ ನಿಮ್ಗೆ ಏನ್ ಬರುತ್ತೆ ಮೈಂಡ್ ಬರುತ್ತೆ ನಾನ್ ಹಾಕಿರಂತ ದುಡ್ಡು ನಾನ್ ಮಾಡಿದಂತ ಇನ್ವೆಸ್ಟ್ಮೆಂಟ್ ಗೆ ಅವ್ರು ಏನ್ ಕೊಡ್ತೀನಂದ್ರು ಅದೆಲ್ಲ ಬರ್ಬೇಕಾಗಿದೆ ಎಲ್ಲಿ ಅಂತ ಆದ್ರೆ ಅದೇನು ಬರ್ಲಿಲ್ಲ ಅಂದ್ರೆ ತಡವಾಯ್ತು ಅಂದ್ರೆ ಮನ್ಸಿಗೆ ಹೆಂಗಿರುತ್ತೆ ಯೋಚನೆ ಮಾಡಿ ಎಷ್ಟು ನಿರಾಶೆ ಆಗುತ್ತೆ ಒಂದ್ ರೀತಿ ಏನಬಿಡುತ್ತೆ ಅಯ್ಯೋ ನನ್ ನಾನು ಏನ್ ಮಾಡ್ಬಿಟ್ಟೆ ನನ್ ವಂಚನೆಗೊಳಗ ಆಗಲ್ವಾ ಇದೇ ಟೆಸ್ಟ್ ನೋಹನ್ ಕೂಡ ಆಯ್ತು ನೋಡ್ರಿ ಏನಾಯ್ತು ಅಂತ ನೋಡೋಣ ಓದಿ ಆದಿ ಕಂಡ ಏಳನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಮತ್ತು ಹತ್ತನೇ ವಾಕ್ಯ ಓದಿ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣುಗಳು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು ಆ ಏಳು ದಿವಸಗಳಾದ ನಂತರ ಜಲಪ್ರಳಯವು ಭೂಮಿಯ ಮೇಲೆ ಬಂತು ಬ್ರದರ್ ನೋಡ್ರಿ ಏನಾಯ್ತು ಅಂದ್ರೆ ಎಲ್ಲ ಬಂದ್ ಸೇರ್ತು ಏನ್ ಮಾಡಿದ್ರು ಮಾಡ್ಬಿಟ್ರು ಎಲ್ಲ ಬಂದ್ ಸೇರಾದ್ಮೇಲೆ ಏನ್ ಮಾಡಿದ್ರು ಏಳು ದಿನ ಮಳೆ ಬರ್ಲಿಲ್ಲ ಹೆಂಗಿರುತ್ತೆ ಒಂದ್ ದಿನ ಅಲ್ಲ ಎರಡ್ ದಿನ ಅಲಾ ಮಳೆ ಮಳೆ ಅಂದ್ರೆ ದೇವ್ರು ಮಳೆನೆ ಬಳ್ಳಿಲ್ವಲ್ಲಪ್ಪ ಹ ನಾನ್ ನಮ್ಕೊಂಡು ಏನ್ ಮಾಡ್ಬಿಟ್ಟೆ ನಾವೇನ ಕಟ್ಬಿಟ್ಟೆ ಈಚೆ ಇರೋ ಜನ ಏನ್ ಮಾಡ್ತಾರೆ ಈಗ ನೋಡಿ ಯೋಚನೆ ಮಾಡ್ ನೋಡ್ರಿ ಈಗ ನಾವೇನ್ ನೋಡಿ ಹೊಟ್ಟೋದ್ಮೇಲೆ ಹೊಡೆರೋಂತ ಎಲ್ಲಾ ಜನ ಏನ್ ಮಾಡ್ತಾರೆ ಬಂದವ್ ನೋಡಿ ಎಲ್ಲಿ ಮಾಡ್ತಾ ಇದಿರ್ಬೋದಾ ಹಾ ಏನೋ ಮಳೆ ಬರುತ್ತೆ ಅಂತ ಒಡ ಹೋದಾ ಎಲ್ಲ ಒಡೆ ಹೋಗ್ ಸರ್ಕೊಂಡ್ಬಿಟ್ಟಿದಾರಪ್ಪ ಪ್ರಾಣಿ ಪಕ್ಷಿಗಳು ಹೊರಡೈತೆ ನೋ ಹಾಕೋಡ ಹೊರಡ ಇದ್ದಾನೆ ಏನೋ ಮಳೆ ಅಂತ ನೋಡು ಅಯ್ಯೋ ಏನ್ ಮಳೆ ಬರ್ತೈತೆ ಅಲ್ಲೇ ಇರ್ತೀಯಾ ನೀನು ಈಚೆ ಬರಲ್ವಾ ನಾವೆಲ್ಲ ಇದ್ ಬಿಡ್ತೀಯಾ ಎಷ್ಟು ವರ್ಷ ಐತಿ ಎಷ್ಟ್ ದಿನ ಐತಿ ಅಂತ ಏನ್ ಮಾಡಿರ್ಬೋದಿಲ್ಲ ಏನಿಗೆ ಮಾಡಿರ್ಬೋದು ಈಗೂಗೂ ಕೂಡ ನೋಹಣಿಗೆ ಕೇಳಿರ್ಬೋದು ಕಿವಿಯಲ್ಲಿ ಅವ್ರು ನೋಹ ಏನ್ ಮಾಡಿರ್ತಾರೆ ಅಯ್ಯೋ ಹಾ ಏನಪ್ಪಾ ದೇವ್ರ ಹೇಳದಂತ ಮಾತು ಕೇಳ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದೀನಿ ನಾನು ನಾವೇನ ಕಟ್ಬಿಟ್ಟಿದೀನಿ ಈಗ ಈ ಜನ ನನ್ಗೆ ಏನ್ ಮಾಡ್ತಾರೆ ಈಗ ಮಳೆನೇ ಬರ್ಲಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಏನಾದ್ರೂ ಈಚೆ ಬಂದ್ರ ನೋಹ ಬರ್ಲೇ ಇಲ್ಲ ಅಲ್ವಾ ಹಾ ಇಲ್ಲ ಸುಳ್ಳಾಗ್ಬಿಡ್ತು ವಂಚನೆಗೊಳಗಾದೆ ಬನ್ನಿ ಮತ್ತೆ ಹೋಗ್ಬಿಡಣ ಅಂತ ಏನಾದ್ರು ಬಂದ್ರ ಬರ್ಲಿಲ್ಲ ಅಲ್ವಾ ಅದೇ ನೋಹಣ ಒಳ್ಳೆನೇ ಇರ್ತಾರೆ ದೇವ್ರ ಖಂಡಿತವಾಗ್ಲ ಏನ್ ಮಾಡ್ತಾರೆ ತಡವಾದ್ರು ತಡುವಾಗಬಹುದು ಆದ್ರೆ ದೇವ್ರಲ್ಲಿದ್ದಂತ ಮಾತ್ ಮಾತ್ರ ಏನಾಗಲ್ಲ ಸುಳ್ಳಾಗಲ್ಲ ನೋಡ್ರಿ ನಂಬಿಕೆನ ದೇವ್ರಲ್ಲಿ ಏನ್ ಮಾಡಿದ್ರು ಟೆಸ್ಟ್ ಮಾಡಿದ್ರು ಆ ನಂಬಿಕೆ ಪರೀಕ್ಷೆಗೊಳಗಾಯ್ತು ಆಗಿರ್ಬೇಕಾದ್ರೆ ದೇವ್ರ ಮಕ್ಳು ಇವತ್ತು ನಾವ್ ಏನ್ ಗಮನಿಸ್ಬೇಕು ಅಂದ್ರೆ ನೋಡ್ಬೇಕಾರೆ ದೇವ್ರ ವಿಷಯಗಳಲ್ಲಿ ನಮಗೆ ಈ ಒಂದು ಪಾಠ ಎಷ್ಟೊಂದು ಬ್ಯೂಟಿಫುಲ್ ಆದಂತ ಲೆಸನ್ ಇದೆ ಅಂತ ನೋಡ್ಬೇಕಾರೆ ನೋಹನ ಒಂದು ಜೀವನವನ್ನ ಪ್ರತಿಯೊಬ್ಬ ಓಲ್ ಟೇಸ್ಟ್ ಮಾಡಿರುವಂತ ದೇವರ ಭಕ್ತರು ಒಂದೊಂದು ಜೀವಿತವನ್ನ ನಂಬಿಕೆಯಲ್ಲಿ ಅವರು ಹೇಗೆ ಕಾರ್ಯವನ್ನ ಸಾಧಿಸಲು ಅನ್ನೋ ಏನ್ ಮಾಡ್ತಾರೆ ದೊಡ್ಡ ಒಂದು ಲೆಸನ್ ಆಗಿ ಕೊಡ್ತಾರೆ ಅಲ್ವಾ ಸೊ ನಮ್ಗೂ ಕೂಡ ದೊಡ್ಡ ಒಂದು ಕೆಲಸ ಇದೆ ಜವಾಬ್ದಾರಿ ಇದೆ ಹೇಗೆ ನೋಹನ್ನ ಹಡಗನ್ನ ಕಟ್ಟಿದ್ರು ಅದೇ ರೀತಿ ಒಂದು ದೊಡ್ಡ ಜವಾಬ್ದಾರಿ ನಾವು ಮಾಡ್ಬೇಕಾಗ್ತದೆ ಎಲ್ಲಿವರೆಗೂ ಮಾಡ್ಬೇಕಾಗಿದೆ ಅಂದ್ರೆ ಅವ್ರಿಗೇನೋ ನೂರು ವರ್ಷಗಳು ಎಂಬತ್ತು ವರ್ಷಗಳು ಎಪ್ಪತ್ತು ವರ್ಷಗಳು ಇದಿರಬಹುದು ನಮ್ಗೂ ಕೂಡ ಇದೆ ಆದ್ರೆ ಎಲ್ಲಿವರೆಗಂದ್ರೆ ನಮ್ಮ ಜೀವನ ಪೂರ್ತಿ ಇದೆ ಪ್ರೀತಿಯ ಸವರಸೌರ್ಯ ಜೀವನ ಪೂರ್ತಿ ಮಾಡ್ಬೇಕಾಗಿರೋ ಸಮಯದಲ್ಲಿ ನಾವು ಈ ಲೋಕದಲ್ಲಿ ಬೇರೆ ಏನಾದ್ರು ಆಶೀರ್ವಾದಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ನಾವು ಮಾಡ್ಬೇಕಂತ ಕೆಲಸವನ್ನ ದೇವ್ರ ಕೊಟ್ಟಿಟ್ಟಿದ್ರೆ ಈ ಜವಾಬ್ದಾರಿನೇ ಇದರಲ್ಲಿ ಬೇರೆ ಏನಾದ್ರು ಆಶೀರ್ವಾದ ಎದುರು ನೋಡೋದಾಗಿದ್ರೆ ನಾವು ಮುಂದೆ ಬರುವಂತಹ ಲೋಕಕ್ಕೆ ಹೋಗಲ್ಲ ಹೇಗೆ ನೋಹಣ ಮೊದಲನೇ ಲೋಕದಿಂದ ಎರಡನೇ ಲೋಕ ಬಂದ್ರೋ ಹಾಗೆ ನಾವು ಎರಡನೇ ಲೋಕದಿಂದ ಮೂರನೇ ಲೋಕಕ್ಕೆ ಹೋಗಲ್ಲ ಇಲ್ಲೇ ಹೇಗ್ಬಿಡ್ತೀವಿ ಆದ್ರೆ ನಾವೇನಾದ್ರು ನಮ್ಗೆ ಕೊಟ್ಟಿರೋಂತ ಜವಾಬ್ದಾರಿನ ಈ ಲೋಕದಲ್ಲಿ ಎಲ್ಲಾ ವಿಷಯಗಳನ್ನ ಬಿಟ್ಟು ಏನ್ ಬೇಕಾದ್ರೆ ಕಳ್ಕೊಳ್ಳಕ್ಕೆ ಸಿದ್ಧ ಏನ್ ಬೇಕಾದ್ರೆ ಕೊಡೋಕೆ ಸಿದ್ಧ ಅಲ್ವಾ ನೋಹನ ನೋಡ್ರಿ ತನ್ನ ಸಮಯ ಕೊಟ್ಟಿರ್ಬೇಕು ತನ್ನ ಎನರ್ಜಿ ಕೊಟ್ಟಿರ್ಬೇಕು ತನ್ನ ಏನೆಲ್ಲ ಸಂಪಾದನೆ ಮಾಡಿದ್ರೆ ಎಲ್ಲಾನು ಏನ್ ಮಾಡಿರ್ಬೋದು ಆ ನಾವೇ ಕಟ್ಟಕ್ಕೆ ಹಾಕಿರ್ಬೋದು ತನ್ನ ಇನ್ಫ್ಲುಯೆನ್ಸ್ ತನ್ನ ಮಕ್ಕಳನ್ನು ಕೂಡ ಏನ್ ಮಾಡಿರ್ಬೋದು ಬಳ್ಸಿರ್ಬಹುದು ತನ್ನ ಜ್ಞಾನವನ್ನ ಬಳಸಿರ್ಬಹುದು ತನ್ನ ಟ್ಯಾಲೆಂಟ್ ಮಾಡಿದ್ಲು ಬಳ್ಸಿಬಿಟ್ಟಿದ್ದಾರೆ ಆ ಟ್ಯಾಲೆ ಅದನ್ನೆಲ್ಲ ಏನ್ ಮಾಡಿಲ್ಲ ತನಗೋಸ್ಕರ ಯಾವಾಗಲೂ ಬಳಸಲಿಲ್ಲ ಅದೇ ದೇವ್ರ ನಂಬಿಕೆ ಟೆಸ್ಟ್ ಎಷ್ಟ್ ಹೇಗಿರುತ್ತೆ ಅಂದ್ರೆ ದೇವ್ರು ನಮ್ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಾವು ಮಾಡೋದಿಕ್ಕೆ ಎಷ್ಟು ಮಟ್ಟಿಗೆ ನಾವು ನಂಬಿಕೆಯು ಅವರಾಗಿರ್ತೀನೋದು ಯಾವಾಗಲೂ ಗೊತ್ತಾಗುತ್ತೆ ಗೊತ್ತಾ ನಮ್ಮ ತಾಲಂತುಗಳನ್ನ ಅವುಗಳಿಗೋಸ್ಕರ ಎಷ್ಟು ಉಪಯೋಗ ಮಾಡ್ತೀನೋ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ನಮ್ಮ ಸಮಯವನ್ನ ಅಲ್ವಾ ನೋಡು ಇವತ್ತು ನಾನು ಒನ್ ಅವರ್ ನನ್ನ ಕ್ಲಾಸ್ ಕೇಳೋದ್ರಿಂದ ನನ್ನ ಲೈಫ್ ನನ್ನ ಕ್ರಿಸ್ತನ ಜೀವಿತ ನನ್ನ ದೇವ್ರಿಗೆ ದೇವರೊಂದಿಗೆ ಮಾಡ್ಕೊಂಡು ಒಡಂಬಡಿಕೆ ಅದು ಇನ್ನೂ ಸ್ಥಿರವಾಗುತ್ತೆ ಅಂತ ನಂಬಿಕೆ ಇದ್ರೆ ಇವತ್ತು ಕ್ಲಾಸ್ ಬರ್ತೀನಿ ಏ ಬಿಡಪ್ಪ ಇವತ್ತು ಒನ್ ಅವರ್ ಕ್ಲಾಸ್ ಕೇಳೋದ್ರಿಂದ ನನ್ಗೆ ದೊಡ್ಡ ಮಹಾ ನಡೆದ್ಬಿಡುತ್ತೆ ನನ್ ಬೇರೆ ಕೆಲಸ ಇದೆ ನೋಡೋಣ ಅಂದ್ರೆ ಬರಲ್ಲ ಅಲ್ವಾ ಆ ನಂಬಿಕೆ ಇಲ್ಲೂ ಕೂಡ ತೋರಿಸ್ತೀನಿ ನನ್ನ ಸಮಯವನ್ನ ಇಲ್ಲ ಕೊಡ್ಬೇಕಾದ್ರೂ ಕೂಡ ಏನ್ ಮಾಡ್ತೀನಿ ನನ್ನ ಜ್ಞಾನವನ್ನ ದೇವ್ರಿಗೋಸ್ಕರ ಉಪಯೋಗ ಮಾಡಿದ್ರೆ ನನಗೆ ಇವತ್ತು ಬೆನಿಫಿಟ್ ಇರುತ್ತಾ ಇಲ್ಲ ನಾನು ಜ್ಞಾನ ತುಂಬಾ ಟ್ಯಾಲೆಂಟ್ ಆಗಿದ್ದೀನಿ ನಾನು ತುಂಬಾ ಇಂಟೆಲಿಜೆಂಟ್ ಆಗಿದ್ದೀನಿ ನಾನು ಯಾಕೆ ದೇವ್ರ ವಿಷಯಗಳು ಯೂಸ್ ಮಾಡ್ಬೇಕು ನಾನು ಲೋಕ ವಿಷಯಕ್ಕೆ ಯೂಸ್ ಮಾಡ್ತೀನಿ ಅಲ್ಲಿ ನನಗೆ ದುಡ್ಡು ಬರುತ್ತೆ ಹೆಸರು ಬರುತ್ತೆ ಅಂತ ಯೂಸ್ ಮಾಡಿದ್ರೆ ಆದ್ರೆ ಅಲ್ವಾ ಏನಾಗಿರುತ್ತೆ ನಂಬಿಕೆ ನನಗಿರಲ್ಲ ನನಗೆ ದೇವ್ರ ವಿಷಯದಲ್ಲಿ ಯೂಸ್ ಮಾಡಿದ್ರೆ ನನಗೇನು ಫಲ ಇರಲ್ಲಪ್ಪ ಆದ್ರೆ ಲೋಕದಲ್ಲಿ ಯೂಸ್ ಮಾಡಿದ್ರೆ ಫಲ ಬರುತ್ತೆ ಅಂತ ಹೋದ್ರೆ ನಾವು ದೇವ್ರ ವಿಷಯದಲ್ಲಿ ನಂಬಿಕೆನ ಕಳ್ಕೊಂಡಿದೀವಿ ಆದ್ರೆ ನಾವು ಈ ಲೋಕದಲ್ಲಿ ಫಲ ಬರುತ್ತಪ್ಪ ಅರಲ್ವೋ ನನ್ನ ಜ್ಞಾನವನ್ನ ದೇವ್ರ ಕರೆಗಳ ಯೂಸ್ ಮಾಡ್ತೀನಿ ಅಂತ ಯೂಸ್ ಮಾಡಿ ಮುಂದಿನ ಲೋಕದಲ್ಲಿ ನನಗೆ ಸಿಗುತ್ತೆ ನಾನು ಮರಣದವರೆಗೂ ಆ ಒಂದು ಕೆಲಸವನ್ನ ಮಾಡಿದ್ದೆ ಆದ್ರೆ ಈ ನಾವೇ ಕಟ್ಟುವಂತ ಈ ಕ್ರಿಸ್ತನ ಜೀವಿತವನ್ನ ಈ ನೂತನ ಸೃಷ್ಟಿಯನ್ನ ಕಟ್ಟುವಂತ ಕೆಲಸವನ್ನ ನಾನು ಮರದವರಿಗೆ ಮಾಡಿದ್ದೆ ಆದ್ರೆ ಈ ಮಾಡದ ನಂತರ ನನಗೆ ಒಂದು ದೊಡ್ಡ ಒಂದು ಆಶೀರ್ವಾದ ಸಿಗುತ್ತಂತ ನಂಬಿಕೆ ನಾನು ಮಾಡದಾಗಿದ್ರೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ವಾಕ್ಯ ಅನ್ವಯವಾಗುತ್ತಾ ಇಬ್ಬರೇ ಇದ್ರಿಗೆ ಹನ್ನೊಂದನೇ ಅಧ್ಯಾಯ ಆರನೇ ವಾಕ್ಯ ಯಾವ ರೀತಿ ಅನ್ವಯವಾಗುತ್ತೆ ನೋಡ್ರಿ ಅಲ್ವಾ ದೇವ್ರನ್ನ ಹುಡುಕ್ಬೇಕಾದ್ರೆ ದೇವ್ರು ಏನ್ ಹೇಳಿದ್ರ ಅದಕ್ಕೆ ಫಲ ಅಂತ ನಂಬೇಕು ಆ ನಂಬಿಕೆ ನಮ್ಮ ಕಾರ್ಯದ್ರೆ ಏನಾಗ್ಬೇಕು ಬರುತ್ತೆ ಅದ್ ಮಾತ್ರವಲ್ಲ ಅಲ್ಲಿ ಹನ್ನೊಂದನೇ ಅಧ್ಯಾಯ ಅಹ್ ಏಳನೇ ವಾಕ್ಯ ಇನ್ನೊಂದ್ಸರಿ ಓದಿ ಇಬ್ಬರೇ ಹನ್ನೊಂದನೇ ಅಧ್ಯಾಯ ಏಳನೇ ವಾಕ್ಯ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದಯೋಕ್ತಿಯನ್ನು ಹೊಂದಿದ ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿಸಿ ಕಟ್ಟಿಸಿದ್ದ ಮಾಡಿದ್ದನು ಹಾ ಕಂಟಿನ್ಯೂ ಮಾಡಿ ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆ ಫಲವನ್ ಫಲವಾದ ನೀತಿಗೆ ಬಾಧ್ಯನಾದನು ಹಾ ನೋಡಿದ್ರ ಅದರ ಮೂಲಕ ಏನ್ ಮಾಡ್ತಾರೆ ಲೋಕದವರು ದಂಡನೆಗೆ ಗುರಿಯಾಗಿದ್ರೆ ಅಂತ ಏನ್ ಮಾಡ್ತಾರೆ ನೋಡಿ ಅಲ್ಲೊಂದ್ ಪ್ರಸಂಗ ಮಾಡ್ತಾರೆ ನೋಡಿ ಅಲ್ಲೊಂದ್ ಸ್ಪೀಚ್ ಮಾಡ್ತಾರೆ ನಿಮ್ ತರ ನಮ್ ತರ ಸ್ಟೇಜ್ ಮೇಲೆ ಇಟ್ಕೊಂಡು ಇವತ್ತು ಝೂಮ್ ಮೀಟಿಂಗ್ ಮಾತಾಡತಾರ ಮಾತಾಡಿಲ್ಲ ಆದ್ರೆ ಅವರ ಲೈಫ್ ಏನಾಗಿತ್ತು ಅವ್ರಿಗೆ ದೊಡ್ಡ ಸ್ಪೀಚ್ ಆಗಿತ್ತು ಅವರ ಲೈಫ್ ನಡವಳಿಕೆ ಒಂದ್ ದೊಡ್ಡ ಲೆಸನ್ ಆಗಿತ್ತು ಅವರು ನಾವೇ ನಾವೇ ಕಟ್ಟುವಂತ ಕೆಲಸ ಇಡೀ ಒಂದು ಮಾನವ ಕುಲಕ್ಕೆ ಒಂದು ಲಸನ್ ಆಗಿತ್ತು ಪುನರ್ತನದಲ್ಲಿ ಎಲ್ಲಾ ಎದ್ ಬರ್ತಾರೆ ಯಾರೆಲ್ಲ ಎದ್ ಬರ್ತಾರೆ ಮೊದಲನೇ ಲೋಕದಲ್ಲಿ ಮರಣ ಹೊಂದಿದವರು ಎದ್ ಬರ್ತಾರೆ ಇದ್ ಬಂದಾಗ ಏನ್ ನೋಡ್ತಾರೆ ಮೊದ್ಲು ನಾವೇಲಿ ಹೋದಂತ ನೋವಾ ಏನಾದ್ರು ಅಂತ ನೋಡ್ತಾರೆ ಖಂಡಿತ ಇದೆಲ್ಲ ದೊಡ್ಡ ವಿಷಯ ಅಲ್ವಾ ಪುನರ್ತನ ಅಂತ ವಿಷಯ ತಗೊಂಡಾಗ ನಾವೆಲ್ಲಿ ನಾವು ಸತ್ತ ನೀರಲ್ಲಿ ಜಲಪ್ರಳಯದಲ್ಲಿ ನೋ ಹೋದ್ರಲ್ಲ ಏನಾದ್ರು ಅಂದ್ರೆ ಸುರಕ್ಷಿತವಾಗಿ ದೇವರನ್ನ ಕಾಪಾಡೋದನ್ನ ನೋಡ್ತಾರೆ ಮತ್ತೆ ಅವ್ರ ಮೂಲಕ ಇಡೀ ಲೋಕ ಬಂದಿದೆ ಅನ್ನೋಂತ ವಿಷಯವನ್ನ ನೋಡ್ತಾರೆ ಅಲ್ವಾ ಇವಾಗ ಏನಾಗುತ್ತೆ ಹೌದು ದೇವ್ರ ನಂಬಿದವನ್ನ ದೇವ್ರ ಕಾಪಾಡಿದ್ರು ನಾವು ನಂಬಿಲ್ಲ ನಾವು ಸತ್ತೋದ್ವಿ ಆದ್ರೆ ನೋವನ್ನ ನಂಬಿದ್ರು ನೋವನ್ನ ದೇವ್ ಕಾಪಾಡಿದ್ರೆ ಅನ್ನಂತ ವಿಷಯ ಇಡೀ ಲೌಕಿಕೆವಾಗ ಗೊತ್ತಾಗುತ್ತೆ ಇಡೀ ಲೋಕಿಕೆದ್ ಲೆಸನ್ ಆಗಿರುತ್ತೆ ನೋಡ್ರಿ ನೋವ ಏನ್ ಮಾಡಿದ್ರೆ ತನ್ನ ನಂಬಿಕೆಯಿಂದಲೇ ತನ್ನ ನಡವಳಿಕೆಯಿಂದಲೇ ನೀತಿಯನ್ನ ಪ್ರಸಂಗ ಮಾಡಿದರೆ ಜನರಿಗೆ ಏನ್ ಮಾಡಿದಾರೆ ನ್ಯಾಯ ತೀರ್ಪಿನ ಬಗ್ಗೆ ಏನ್ ಮಾಡಿದರೆ ಸಂದೇಶ ಕೊಟ್ಟಿದ್ದಾರೆ ಏನ್ ಸಂದೇಶ ಕೊಟ್ಟಿದ್ದಾರೆ ನೋಡ್ರಿ ನಾನು ಈ ನಾವೇನ ಕಟ್ಟೆಕ್ ಹೋಗ್ತಾ ಇದ್ದೀನಿ ಯಾಕಂದ್ರೆ ದೇವರ ಅಪ್ಪಣೆಯ ಮೇರೆಗೆ ಇದನ್ನ ಮಾಡಕ್ ಹೋಗ್ತಿದ್ದೀನಿ ದೇವ್ರು ನನಗೆ ಏನಂತ ಹೇಳಿದರೆ ಈ ಪ್ರಪಂಚವನ್ನ ನಾಶ ಮಾಡ್ತೀನಿ ಅಂತ ಹೇಳಿದರೆ ಕಾರಣ ಏನಪ್ಪಾ ಅಂದ್ರೆ ನೀವೆಲ್ಲರೂ ದೇವರಿಗೆ ಇಡಿಸದಂತ ದೇವರಿಗೆ ವಿರುದ್ಧವಾದಂತ ಕೆಲಸಗಳನ್ನ ಮಾಡಿ ಪಾಪ ಕೃತಿಗಳನ್ನ ಮಾಡೋದ್ರಿಂದ ದೇವರಿಗೆ ಕೋಪವನ್ನು ಇಬ್ಬಿಸಿದಿರಾ ಆದ್ರಿಂದ ದೇವರ ಕೋಪ ನಿಮ್ಮ ಮೇಲೆ ಬಂದಿದೆ ಆದ್ರಿಂದ ಇಡೀ ಲೋಕವನ್ನ ನಾಶ ಮಾಡೋದಿಕ್ಕೆ ದೇವರು ನನಗೆ ನಾವೇನ ಕಟ್ಟೆ ಕೇಳಿದಾರೆ ಅನ್ನೋಂತ ವಿಶ್ವನ ಏನ್ ಮಾಡ್ತಾ ಇದಾರೆ ಅಂದ್ರೆ ಲೋಹವನ್ನು ನಾವೇ ಕಟ್ಟದ್ ಮೂಲಕ ಮಾಡ್ತಾ ಇದ್ವಿ ಹಾಗೆ ನಾವೇ ಕಟ್ಟ ಕಟ್ಬೇಕಾದ್ರೆ ಯಾರಾದ್ರೂ ಬಂದ್ ಕೇಳ್ತಿದ್ರು ಏನ್ ಮಾಡ್ತಿದ್ರು ಇದನ್ನೇ ಹೇಳ್ತಾ ಇದ್ರು ಹೌದು ದೇವ್ರು ನನಗೆ ನಾನು ಮಾಡ್ತಾ ಇದ್ದೆ ಒಂದ್ ವೇಳೆ ಅವರ ನಂಬಿಕೆಯನ್ನ ಕುಗ್ಗಿಸುವಂತ ಮಾತುಗಳಲ್ಲಿ ಬಂದಿರಬಹುದು ಅಲ್ವಾ ಅವ್ರ ನಂಬಿಕೆಯನ್ನ ಕೆಡಿಸುವಂತ ಮಾತುಗಳು ಬಂದಿರಬಹುದು ಯಾವ ರೀತಿಲಿ ಅಲ್ವಾ ನೀನು ದಡ್ಡ ನಿನ್ ಬುದ್ಧಿ ಇಲ್ಲ ಆ ಈ ಜನ ಸಂತೋಷವಾಗಿ ಬದುಕ್ಬೇಕಾದ್ರೆ ನೀನ್ ಮಾತ್ರ ಹಿಂಗ್ ಬದುಕ್ತಿದ್ಯಾ ಈ ಒಂದು ಸೆಂಟರ್ ಅಲ್ಲಿ ಯಾರು ಜನ ಸೇರದೇ ಬದುಕ್ತಾ ಇದೆಯಾ ಅನ್ನೊಂದ್ ರೀತಿಯಲ್ಲಿ ಅವರ ಮನಸ್ಸನ್ನ ಆ ನಂಬಿಕೆನ ಕಡಿಮೆ ಮಾಡುವಂತ ಮಾತುಗಳು ಕೂಡ ಬಂದಿರಬಹುದು ಆದ್ರೂ ಕೂಡ ದೇವರು ಹೇಳಿದಂತ ಮಾತನ್ನ ಮೀರ್ಲಿಲ್ಲ ಅದ್ರ ಮೂಲಕ ಏನ್ ಮಾಡಿದ್ರು ಅಂದ್ರೆ ಇಡೀ ಅವತ್ತಿನ ಮೊದಲನೇ ಲೋಕದಲ್ಲಿ ಜೀವಿದ ಜೀವಿಸಿದಂತ ಎಲ್ಲ ಜನರಿಗೆ ಒಂದು ಜಜ್ಮೆಂಟ್ ನ ಪ್ರಸಂಗವನ್ನ ಮಾಡಿದ್ರು ನೀವು ಮಾಡ್ತಾರದು ತಪ್ಪು ಇದು ದೇವರಿಗಿಡಿಸ್ತಿರಂತ ಕಾರ್ಯ ಆದ್ರಿಂದ ದೇವರು ನಿಮ್ಮನ್ನ ನಾಶ ಮಾಡ್ತಾರೆ ಲೋಕವನ್ನ ನಾಶ ಮಾಡ್ತಾರೆ ಅಂತ ವಿಶ್ವನಾ ಅಲ್ಲಿ ಹೇಳಿದ್ರು ಅಲ್ವಾ ಅದನ್ನ ಹೇಗೆ ಯಾವ ರೀತಿಯಲ್ಲಿ ಮಾಡಿದ್ರು ಅಂದ್ರೆ ಪೂರ್ಣ ಹೃದಯದಿಂದ ಮಾಡಿದರೆ ನೋಹಣ ಅದರ ಪ್ರತಿಫಲವನ್ನ ಏನ್ ಮಾಡ್ತೀವಿ ನೀತಿಯ ಪ್ರತಿಫಲ ಏನಪ್ಪಾ ಸಿಕ್ತು ನೋಹಣೆ ಏ ನೀತಿಯ ಪ್ರತಿಫಲ ಆ ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ಫಲ ಸಿಕ್ತು ಅಂದ್ರೆ ಎರಡನೇ ಲೋಕಕ್ಕೆ ಸುರಕ್ಷಿತವಾಗಿ ಒಂದು ಸೇರುವಂತ ಒಂದು ಅವಕಾಶ ಸಿಕ್ತು ಅವರ ಮೂಲಕ ಇಡೀ ಮಾನವ ಸಂತಾನ ಬರುವಂತ ಅವಕಾಶ ಸಿಕ್ತು ಇದೆಲ್ಲ ಕೂಡ ನಾವು ಓದಿರೋ ವಿಷಯ ಆದ್ರೆ ಇದೆಲ್ಲಕ್ಕಿಂತ ದೊಡ್ಡ ವಿಷಯ ಏನ್ ಗೊತ್ತಾ ನಂಬಿಕಸ್ತ ವೀರರ ಪಟ್ಟಿಯಲ್ಲಿ ಅವರ ಹೆಸರು ಬಂತು ಅಲ್ವಾ ಮುಂದೆ ಬರುವಂತ ಸಾವಿರ ವರ್ಷ ಆಗ್ಲಿಕ್ಕೆ ಈ ಭೂಮಿಯಲ್ಲಿ ರಾಜರಾಗಿರುವಂತ ಸ್ಥಾನದಲ್ಲಿ ಅವರ ಹೆಸರು ಬಂತು ಹ ಇವತ್ತು ಕೂಡ ಬಂದಿದೆ ಅಲ್ವಾ ಎಷ್ಟು ಜನ ಏನ್ ಮಾಡ್ತಾ ಇದ್ರೆ ಎಲೆಕ್ಷನ್ ಎಲ್ಲ ಮುಗ್ದಿದೆ ಆ ನಮ್ಮ ಹೆಸರು ಇದ್ರು ಕೂಡ ಏನ್ ಮಾಡಿಲ್ಲ ಜನ ನಮ್ಮನ್ನ ಆಯ್ಕೆ ಮಾಡಿಲ್ಲ ಕೆಲವರಿಗೆ ಆಯ್ಕೆ ಮಾಡಿ ನನ್ನ ಹೆಸರು ಬಂದ್ಬಿಡ್ತಪ್ಪ ನನ್ನ ಹೆಸರು ಕಡಿಮೆ ಬಿಟ್ಟಿದ್ದಾರೆ ನಾನು ಬಂದ್ಬಿಡಿದ್ದೀನಿ ನಾನು ಕೆಲಸ ಮಾಡಕ್ ಬಂದ್ಬಿಡಿದ್ದೀನಿ ಅನಂತ ರೀತಿಯಲ್ಲಿ ಅಲ್ಪ ಕಾಲಕ್ಕೋಸ್ಕರ ಜನ ಏನೆಲ್ಲಾ ಕಸರತ್ತು ಮಾಡ್ತಾರ ವಿಷಯ ರಾಜಕೀಯದಲ್ಲ ನೋಡ್ಬೋದು ಆದ್ರೆ ಅಂತ ಅಲ್ಲ ಇದು ಆ ರೀತಿಯಾದಂತ ಒಂದ್ ಕೆಲಸ ಮಾಡೋರಲ್ಲ ಇವರಲ್ಲ ಇವರೆಲ್ಲ ತಮ್ಮ ಜೀವನದಲ್ಲಿ ದೇವರ ಮುಂದೆ ಮನುಷ್ಯರ ಮುಂದೆ ಅಲ್ಲ ಮನುಷ್ಯರ ಮುಂದೆ ನಟನೆ ಮಾಡ್ತಾ ಒಳ್ಳೆಯವರ ರೀತಿಯಲ್ಲಿ ಆ ವಿಷಯಗಳನ್ನ ತೋರಿಸ್ತಾ ಮಾಡಿದಂತ ವಿಷಯ ಅಲ್ಲ ದೇವರ ಮುಂದೆ ತಮ್ಮ ಗುಣಗಳನ್ನ ಏನ್ ಮಾಡಿದ್ದಾರೆ ತೋರ್ಪಡಿಸಿದಾರೆ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಕೊನೆಯವರೆಗೂ ಅದು ಏನಾಗ್ಲಿಲ್ಲ ಎಲ್ಲೂ ಕೂಡ ಬ್ರೇಕ್ ಆಗ್ಬೇಕು ಕೊನೆವರೆಗೂ ಇಟ್ಕೊಂಡಿದ್ದಾರೆ ಅವರ ಮರಣದವರೆಗೂ ನಂಬಿಕೆನ ತೋರಿಸ್ಕೊಟ್ಟಿದ್ದಾರೆ ಆ ತೋರ್ಸ್ಕೊಟ್ಟಿದ್ದಾರೆ ಪ್ರತಿಫಲ ಏನಪ್ಪಾ ಅಂದ್ರೆ ಅದಕ್ಕೆ ವಾಕ್ಯದ ಕೊನೆಯಲ್ಲಿ ಓದ್ತೀವಿ ಅಂದ್ರೆ ಏನ್ ಓದ್ತೀವಿ ಆ ವಾಕ್ಯದ ಕೊನೆಯಲ್ಲಿ ನೀತಿಯ ಹನ್ನೊಂದನೇ ಅಧ್ಯಯ ಅಂದ್ರೆ ಕೊನೆ ಪಾಯಿಂಟ್ ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆ ಫಲವಾದ ನೀತಿಗೆ ಬಾಧ್ಯ ಅಂದ್ರೆ ನಂಬಿಕೆ ಫಲ ಆ ನೀತಿ ಏನಪ್ಪಾ ಅಂದ್ರೆ ದೇವರವ್ರಿಗೆ ಕೊಟ್ಟಿದಂತ ನೀತಿ ಇಡೀ ಲೋಕಕ್ಕೆ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಏನಾಗಿರ್ತಾರೆ ಅವರು ರಾಜರಾಗಿರ್ತಾರೆ ಅಲ್ವಾ ಸೊ ಈ ಜನರಿಗೆ ಯಾವ ರೀತಿ ಗೈಡ್ ಮಾಡಬಹುದು ಯಾಕಂದ್ರೆ ಅಷ್ಟು ದುಷ್ಟ ಪ್ರಪಂಚದಲ್ಲೇ ಅಷ್ಟು ಅಂತ ಪ್ರಪಂಚದಲ್ಲೇ ನೀತಿವಂತರಾಗಿ ನೋಹ ಜೀವಿಸಿರ್ಬೇಕಾದ್ರೆ ದೇವರ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಏನಾದ್ರು ದೇವ್ ಜವಾಬ್ದಾರಿ ಕೊಟ್ರೆ ಅಲ್ವಾ ಮೊದಲೇ ಲೋಕದಲ್ಲಿ ಯಾರೆಲ್ಲ ಇದ್ರಲ್ ನೋಡ್ರಿ ಜನರು ಅವ್ರೆಲ್ಲರನ್ನ ಅವ್ರ ಕಂಟ್ರೋಲ್ ಕೊಟ್ಟಿದ್ರೆ ನೋಡಪ್ಪ ನೋಹ ಈ ಮೊದಲ ಲೋಕದಲ್ಲಿರುವಂತ ಜನ ಏನ್ ಮಾಡ್ಬೇಕು ನಿನ್ ಬಗ್ಗೆ ಗೊತ್ತಿದೆ ಅವ್ರಿಗೆ ನಿನ್ನ ಕಾಲದಲ್ಲಿ ಜೀವಿಸಿದವರೆಲ್ಲ ನಿನ್ ಬಗ್ಗೆ ಗೊತ್ತಿದೆ ಅವ್ರಿಗೆ ನೀನ್ ಹೇಳಿದ್ರೆ ನಂಬ್ತಾರೆ ಅನ್ನೋಂತ ಒಂದ್ ವಿಷಯನ ಕೊಟ್ರೆ ಏನ್ ಮಾಡ್ತಾರೆ ನೋಹ ಇಷ್ಟು ಕರೆಕ್ಟ್ ಆಗಿ ಮಾಡ್ಬೋದಲ್ವಾ ನೋಡ್ರಿ ಅವ್ರಿಗೆ ಸಿಕ್ಕಿದಂತ ನೀತಿಯ ಫಲ ಇನ್ನೂ ಅವ್ರಿಗೆ ಸಿಗ್ಲಿಲ್ಲ ನಿದ್ರೆ ಎಲ್ಲ ಇದಾರೆ ಅವರೆಲ್ಲ ನಿದ್ರೆ ವ್ಯವಸ್ಥೆ ಎಲ್ಲ ಇದಾರೆ ಆದ್ರೆ ಅವ್ರಿಗೆ ಬರ್ಬೇಕಂತ ನೀತಿಯ ಫಲ ಅವ್ರಿಗೋಸ್ಕರ ಕಾಯ್ತಾ ಇದ್ಯಾ ವೇಟಿಂಗ್ ಮಾಡ್ತಾ ಇದ್ಯಾ ಅವರ ಪುನರ್ತನದಲ್ಲಿ ಅದ ಅವ್ರಿಗೆ ದೇವ್ರ ಏನ್ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಸೊ ದೇವ್ರ ಮಕ್ಳು ಈ ಒಂದು ವಿಷಯವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು ಸೊ ನಂಬಿಕೆ ಅನ್ನುವಂತ ಒಂದು ವಿಷಯದಿಂದ ನಂಬಿಕೆಯ ಫಲವನ್ನ ನಂಬಿಕೆಯ ಒಂದು ವಿಷವನ್ನ ನೋಹ ಯಾವ ರೀತಿ ತೋರ್ಸಿದ್ರು ಅದಕ್ಕೆ ಆ ಹಣಂದನೇದಿಯ ಆರನೇ ವಾಕ್ಯವನ್ನ ಇಲ್ಲಿ ಅಪ್ಲೈ ಮಾಡ್ಬೋದು ದೇವರಲ್ಲಿ ಬರುವರು ದೇವ್ರು ಇದ್ದಾರಂತ ಅಂತ ನೋ ಹಾ ಕೂಡ ಏನ್ ಮಾಡಿದ್ರು ಹೌದಪ್ಪ ದೇವ್ರ ನೋಡಿಲ್ಲ ದೇವರಿದ್ದಾರೆ ಇದಾರೆ ಏನೋಕೆ ಹೇಳಿದ್ರು ಅದ್ರ ಬಗ್ಗೆ ಆದ್ರೆ ದೇವ್ರು ನನ್ನ ಹತ್ರ ಮಾತಾಡಿದ್ರೆ ಅದನ್ನ ನಂಬ್ತೀನಿ ಮತ್ತೆ ದೇವ್ರ ಅವ್ರಿಗೆ ಹೇಳಿದ್ರು ಈ ವಿಷಯವನ್ನ ಮಾಡುವಂತ ಅಲ್ವಾ ಮತ್ತೆ ದೇವ್ರು ಅದಕ್ಕೆ ಏನ್ ಮಾಡ್ತಾರೆ ಪ್ರತಿಫಲ ಕೊಡ್ತಾರೆ ಅಂತ ನಂಬಿದ್ರು ಹೌದು ದೇವ್ರು ಹೇಳಿದ್ರೆ ನಿಜ ನಾನ್ ನಾವೇನ ಮಾಡ್ತೀನಿ ನಾವೇನ ಕಟ್ತೀನಿ ಖಂಡಿತ ದೇವ್ರು ಈ ಭೂಮಿನ ನಾಶ ಮಾಡ್ತಾರೆ ಮೊದಲಿನ ಲೋಕನ ನಾಶ ಮಾಡ್ತಾರೆ ಜಲಪ್ರಯೋಧ ಮಾಡ್ತಾರೆ ಕಾಣದೇ ಇದ್ರು ಕೂಡ ಅದು ಬಂದೇ ಬರುತ್ತೆ ಮಳೆ ನಾನ್ ನಂಬ್ತೀನಿ ಅನಂತ ರೀತಿಯಲ್ಲಿ ಏನ್ ಮಾಡಿದ್ರು ನಂಬುದ್ರು ಅಲ್ವಾ ಅದಕ್ಕೆ ಪ್ರತಿಫಲನ ಕೂಡ ದೇವ್ರು ಏನ್ ಮಾಡಿದ್ರು ಕೊಡ್ತಾರೆ ಅಂತ ನಂಬುದು ನನ್ನನ್ನು ಕಾಪಾಡ್ತಾರೆ ನನ್ನನ್ನು ಸುರಕ್ಷಿತವಾಗಿ ಸೇರಿಸ್ತಾರೆ ಅಂತ ನಂಬಿದ್ರು ಅದರ ಪ್ರತಿಫಲ ಎರಡನೇ ಲೋಕಿಗೆ ಬಂದಂತ ವ್ಯಕ್ತಿ ಮಾತ್ರವಲ್ಲ ಮೂರನೇ ಲೋಕದಲ್ಲಿ ಇಡೀ ಲೋಕಕ್ಕೆ ಭೂಮಿಯಲ್ಲಿ ರಾಜನಾಗಿರುವಂತ ಅವಕಾಶ ಕೂಡ ಅವ್ರಿಗೆ ಏನಾಗಿದೆ ಸಿದ್ಧವಾಗಿದೆ ಅದೆಲ್ಲ ನಂಬಿಕೆಯ ಫಲಗಳು ಅವರಿಗೆ ಎಷ್ಟು ವಿಷಯ ಎಲ್ಲ ಬ್ಲೆಸಿಂಗ್ ವೈಟ್ ಮೈ ವೇಟ್ ವೇಟಿಂಗ್ ಅಲ್ಲಿ ಇದೆಯಲ್ಲ ಅವರಿಗೆ ನೋಹಣಿಗೆ ಬರ್ಬೇಕಂತ ಆಶೀರ್ವಾದ ಇನ್ನು ಕಾಯ್ತಾ ಇದೆ ವೇಟಿಂಗ್ ಅಲ್ಲಿ ಇದೆ ಅವ್ರ ಪುನರ್ತನ ಬಂದ್ರೆ ಸಾಕು ದೇವ್ರ್ ಕೊಡೋದಿಕ್ಕೆ ದೊಡ್ಡ ದೊಡ್ಡ ಫಲಗಳನ್ನ ಇಟ್ಟಿದ್ದಾರೆ ಇಷ್ಟು ವಿಷಯವನ್ನ ನಾವು ನೋಹಣನ ನಂಬಿಕೆಯಲ್ಲಿ ನೋಡ್ತೀವಿ ಸರದಿಂದ ಬರುವಂತ ದಿನಗಳಲ್ಲಿ ಇನ್ನು ತುಂಬಾ ಭಕ್ತರು ಇದ್ದಾರೆ ಬಗ್ಗೆ ಏನ್ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಮುಖ್ಯವಾದ ವಿಷಯಗಳನ್ನ ನೋಡಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡಲಿ ದೇವರ ಈ ಪಾಠವನ್ನ ಆಶೀರ್ವದಿಸಲಿ ಓಕೆ ಪ್ರಾರ್ಥನೆ ಮಾಡಿ ಬುಕ್ಸನ

ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ನೀತಿವಂತನು ಗಮ್ಯವಾದ ಬೆಳಕಿನಲ್ಲಿ ವಾಸಿಸ ಮಾಡುವ ನಿತ್ಯ ನಿರಂತರ ಜೀವಿಸ ಪರಲೋಕದ ತಂದೆಯಾದ ನಮ್ಮ ದೇವರೇ ಬೆಳಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ ಹೌದು ತಂದೆಯಾದ ದೇವರೇ ಅಲ್ಪರು ಐಗ್ಯರು ಮಣ್ಣು ಧೂಳಾದ ನಾವು ಸ್ವಾಮಿ ಎಷ್ಟು ಮಾತ್ರ ದೇವರೇ ಆದರೂ ಆದ್ರೂ ನಮ್ಮ ಮೇಲೆ ಅಪಾರವಾದಂತಹ ಪ್ರೀತಿಯನ್ನಿಟ್ಟು ಸ್ವಾಮಿ ತನ್ನ ಒಬ್ಬನೇ ಮಗನನ್ನ ಪರಿತ್ಯಗಿಸಿ ಸ್ವಾಮಿ ಆತನ ರಕ್ತದ ಮೂಲಕ ನಮ್ಮನ್ನ ತಮ್ಮ ಸ್ವಕೀಯ ಜನರನ್ನಾಗಿ ಮಾಡಿಕೊಂಡು ನಿಮ್ಗೆ ಕೃತಜ್ಞತೆ ಸಲ್ಲಿಸವೆ ಅಷ್ಟು ಮಾತ್ರವಲ್ಲದ ದೇವರೇ ನಮ್ಮ ಸ್ವಾಮಿ ಒಬ್ಬನೇ ಮಗನಾದ ಯೇಸುವಿನ ಸ್ವರೂಪದಲ್ಲಿ ಬೆಳೆಸಲಿಕ್ಕೆ ಕೃತಜ್ಞತೆ ಸಲ್ಲಿಸ್ತೇವೆ ಇಂಥ ಅಮೂಲ್ಯವಾದ ಮಹಾ ಗೂಢಾರ್ಥವುಳ್ಳ ವಾಕ್ಯಗಳನ್ನ ನಮಗೆ ದಿನವೂ ಕೂಡ ಗುಣಪಡಿಸಿರೋದಕ್ಕಾಗಿ ನಿಮ್ ಕೃತಜ್ಞತೆ ಸಲ್ಲಿಸೇವೆ ವಾಕ್ಯಗಳನ್ನ ಹಂಚಿಕೊಂಡ ಸೋದರ ನೀವು ತೆಲುಗಾಗಿರೋ ಪ್ರತಿಯೊಬ್ಬರನ್ನ ಸ್ವಾಮಿ ಉತ್ತರಗಳಿಗೆ ಒಪ್ಪಿಸುವಾಗ ದೇವ್ರೆ ಅವ್ರು ನೀವು ಆಶ್ರಯಿಸ್ರಿ ಸ್ವಾರೂಪದಲ್ಲಿ ಬೆಳಲಿಕ್ಕೆ ನಡೆಯುವಂತ ದಾರಿಯಲ್ಲಿ ಸ್ವಾಮಿ ಎದುರಾಗುವಂತಹ ಪ್ರತಿ ಶೋಧನೆಗಳನ್ನು ಜಯಿಸಿಕೊಳ್ಳಿ ಶಕ್ತಿ ಕೊಟ್ಟು ನಡೆಸಿರಂಬುದಾಗಿ ನಮ್ಮ ರಕ್ಷಕ ನೋಡಿಯುನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ತಮ್ಮ ನಮ್ಮ ಜೀವ ಉಳ ತಂದೆ ಸ್ವಲ್ಪ ಸಮಯ ಸಮಯ ಎಲ್ಲರಿಗೂ ನಮಸ್ತೆ ನಿಮ್ಮೆಲ್ಲರೂ ಆಶೀರ್ವದಿಸಲಿ ಥ್ಯಾಂಕ್ ಯು Espera tem aí